ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಪಾಠಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯವಿಲ್ಲ. ಶಿರಾ ನಗರದ ಸರ್ಕಾರಿ ಮಾದರಿ ಬಾಲಕಿಯರ ಪಾಠಶಾಲೆಯಲ್ಲಿ ಬಾಲಕಿಯರಿಗೆ 3 ವರ್ಷಗಳಿಂದ ಶೌಚಾಲಯವಿಲ್ಲ. ಜಾಣ ಕಿವುಡು ತೋರಿಸುತ್ತಿರುವ ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು. 1959 ಪ್ರಾರಂಭವಾದ ಈ ಶಾಲೆಯಲ್ಲಿ ಈವರೆಗೆ 1000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಬದುಕು ಕಟ್ಟಿಕೊಂಡಿರುತ್ತಾರೆ. ಮೊದಲು ಬರೀ ಬಾಲಕಿಯರಿಗಾಗಿಯೇ ಪ್ರಾರಂಭವಾದ ಈ ಶಾಲೆ ತದನಂತರ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿದೆ. ಒಟ್ಟು 247 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುತ್ತಾರೆ. ಅವರಲ್ಲಿ ಗಂಡು ಮಕ್ಕಳು 126 ಹಾಗೂ ಹೆಣ್ಣು ಮಕ್ಕಳು 121. ಅಗಲೀಕರಣದ ವೇಳೆ ಇದ್ದ 2 ಶೌಚಾಲಯಗಳಲ್ಲಿ ಒಂದನ್ನು ಒಡೆದು ಹಾಕಿ 3 ವರ್ಷಗಳಾದರೂ ಸಹ ಇನ್ನೂ ಕಟ್ಟಿಕೊಟ್ಟಿಲ್ಲ. ಗಂಡು ಮಕ್ಕಳು ಹೊರಗಿನ ಬಯಲು ಪ್ರದೇಶವನ್ನೇ ಮೂತ್ರ ವಿಸರ್ಜನೆಗಾಗಿ ಅವಲಂಬಿಸಿರುತ್ತಾರೆ. ಬಯಲು ಮುಕ್ತ ಶೌಚಾಲಯಕ್ಕಾಗಿ ಹೋರಾಟ ಮಾಡುವ ಈ ಸಮಯದಲ್ಲಿ ಸರ್ಕಾರಿ ಮಾದರಿ ಪಾಠಶಾಲೆಗೆ ಈ ಗತಿ ಬಂದೊದಗಿದ್ದು ಏಕೆ? ನಗರಸಭೆ ಹಾಗೂ ಶಿಕ್ಷಣ ಇಲಾಖೆಗೆ ಪತ್ರ ಮುಖೇನ 3 ವರ್ಷಗಳಿಂದಲೂ ತಿಳಿಸಿದ್ದರೂ ಸಹ ಜಾಣ ಕಿವುಡುತನ ಪ್ರದರ್ಶಿಸುತ್ತಿದೆ. ಈ ಕೂಡಲೇ ತಾಲೂಕು ಆಡಳಿತ ಸಮಸ್ಯೆ ಬಗೆಹರಿಸಲಿ. ಏನಪ್ಪ ನಿನ್ನ ಹೆಸರು? ಧನಂಜಯ. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 6ನೇ ಕ್ಲಾಸ್. 6ನೇ ಕ್ಲಾಸ್? ಯಾಕೆ ಸರ್ ಹೊರಗಡೆ ಹೋಗ್ತಿರಲ್ಲ ಟಾಯ್ಲೆಟ್ಗೆ? ನೀವು ಯಾಕೆ ಹಿಂದೆಗಡೆ ಹುಡುಗಿರ್ದು ಇತ್ತು, ಅದು ದೊಡ್ಡ ರೋಡ್ ಮಾಡುವಾಗ ಅದು ಹುಡುಗಿರ್ದು ತೆಗಿಬಿಟ್ರಲ್ಲ, ನಮ್ ಟೀಚರ್ಸ್ ನಮ್ದು ಹುಡುಗಿಗೆ ಬಿಟ್ಕೊಟ್ಟಿದ್ದಾರೆ, ನಾವು ಅದಕ್ಕಿಂತ ಹೊರಗಡೆ ಹೋಗ್ತಿದ್ವಿ. ಅಂದ್ರೆ ಈಗ ನಿಮ್ದು ನಿಮ್ ಟಾಯ್ಲೆಟ್ ಹುಡುಗಿರು ಬಿಟ್ಕೊಡೆ, ನೀವು ಹೊರಗಡೆ ಟಾಯ್ಲೆಟ್ ಹೋಗ್ಬೇಕು. ಶಿರಾದ ಬಾಲಾಜಿ ನಗರದಲ್ಲಿರುವ ರಸ್ತೆಯಲ್ಲಿ ಬಲಿಗಾಗಿ ಕಾಯುತ್ತಿರುವ ಮುಚ್ಚಳಿಕೆ ಇಲ್ಲದ ರಾಜಕಾಲುವೆಗೆ ಕಾರೊಂದು ಪಲ್ಟಿ, ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು. ಶಿರಾದ ಬಾಲಾಜಿ ನಗರದ ಮಾರ್ಕೆಟ್ನಿಂದ ಸಂತೆಪೇಟೆಗೆ ಹಾದು ಹೋಗುವ ರಾಜಕಾಲುವೆಗೆ ಎಲ್ಲಾ ಕಡೆಯಿಂದ ಮುಚ್ಚಳಿಕೆ ಹಾಕಿ ಒಂದು ಕಡೆ ತೆರೆದಿರುತ್ತಾರೆ. ರಾತ್ರಿ ವೇಳೆ ರಸ್ತೆ ಎಂದು ಭಾವಿಸಿ ಬರುವವರು ಈ ಕಾಲುವೆಗೆ ಬಿದ್ದು ಸಾವನ್ನಪ್ಪುವ ಸಾಧ್ಯತೆ ಇರುವುದರಿಂದ ಬಲಿಗಾಗಿ ಕಾಯುತ್ತಿರುವಂತೆ ಸಾರ್ವಜನಿಕರಿಗೆ ಭಾಸವಾಗುತ್ತಿದೆ. ಇತ್ತೀಚೆಗೆ ರಸ್ತೆ ಎಂದು ಭಾವಿಸಿ ಬಂದ ಚಾಲಕನ ಕಾರೊಂದು ಕಾಲುವೆಗೆ ಬಿದ್ದಿರುತ್ತದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುತ್ತಾನೆ. ಈ ಕೂಡಲೇ ನಗರಸಭೆಯವರು ತಡೆಗೋಡೆ ನಿರ್ಮಿಸಿ ಮುಂದಾಗುವ ಅನಾಹುತ ತಪ್ಪಿಸಲಿ, ಇಲ್ಲದಿದ್ದರೆ ಆಗುವ ಪ್ರಾಣಾಪಾಯಕ್ಕೆ ಅವರೇ ನೇರ ಹೊಣೆಯಾಗುತ್ತಾರೆ. ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಅಡುಗೆ ಕೋಣೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಜಾಗ ನೀಡುವ ಬಗ್ಗೆ ವಿವರಣೆಯನ್ನು ಬಿಇಒ ರಾಮಯ್ಯ ಸಂಗ್ರಹಿಸಿದರು. ಜ್ಯೋತಿ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಅಡುಗೆ ಕೋಣೆ ಹಾಗೂ ಅಂಗನವಾಡಿ ಕೇಂದ್ರ ನಿರ್ಮಿಸಲು ಬೇಕಾಗುವ ಜಾಗದ ಬಗ್ಗೆ ಬಿಇಒ ರಾಮಯ್ಯನವರು ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರಿಂದ ವಿವರ ಪಡೆದರು. ಮೊದಲನೇದಾಗಿ ಶ್ರೀ ಟಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಗರದಲ್ಲಿ ಕೆಲವು ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಆ ಸಮಸ್ಯೆ ಸಂಬಂಧಪಟ್ಟಂತೆ ಇಲ್ಲಿ ಅಂಗನವಾಡಿ ಕಟ್ಟೋದಕ್ಕೆ ಒಂದು ಜಾಗವನ್ನು ಅವಕಾಶ ಮಾಡಿಕೊಡ್ಬೇಕಾಗಿದೆ. ಮತ್ತು ಇಲ್ಲಿ ಅಡುಗೆ ಕೋಣೆ ಒಂದು ಇಲ್ಲ, ಅಡುಗೆ ಕೋಣೆನೂ ಸಹ ಕಟ್ಟತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಈ ಜಾಗದ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಈಗಾಗಲೇ ಕೋರ್ಟ್ನಲ್ಲಿ ಅದು ಬಗೆಹರಿದು ನಮ್ಮಂಗಾಗಿದೆ. ಆ ರೆವಿನ್ಯೂ ಇಲಾಖೆಯವರು ಯಾರು ನಗರಸಭೆಯವರು ಅದನ್ನು ರೆವಿನ್ಯೂ ಇನ್ಸ್ಪೆಕ್ಟ್ರು ಅದನ್ನು ಅಳತೆ ಮಾಡಿಕೊಡ್ತಾರೆ. ಈಗಾಗಲೇ ನಾವು ಮುಕ್ತವಾಗಿ ಚರ್ಚೆ ಮಾಡಿದ್ವಿ,
ಎಲ್ಲೆಲ್ಲಿ ಅಂಗನವಾಡಿ ಕಟ್ಟೋದು ಮತ್ತು ಎಲ್ಲೆಲ್ಲಿ ಒಂದು ಅಡುಗೆ ಕೋಣೆ ಕಟ್ಟೋದು ಒಂದು ತೀರ್ಮಾನ ಮಾಡಿದ್ವಿ. ಆ ಸಮಸ್ಯೆ ಇವತ್ತು ಬಗೆಹರಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಗರಸಭೆ ಆಯುಕ್ತರ ಹತ್ರನೂ ಸಹ ಮುಕ್ತವಾಗಿ ಈಗ ಮಾತನಾಡಿದ್ದೀನಿ. ಅವರು ಸಹ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಶಾಲೆಗೆ ಬೇಕಾದಂಥ ಕಾಂಪೌಂಡ್ಸ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಈ ಶಾಲೆ ಅಭಿವೃದ್ಧಿಗೆ ನೀವು ಒತ್ತು ಕೊಡಿ, ನಾನು ಗಮನ ಹರಿಸ್ತೀನಿ ಅಂತ ಹೇಳಿದರೆ ನಿಜಕ್ಕೂ ಅವರೆಲ್ಲರಿಗೂ ಸಹ ಧನ್ಯವಾದ ಹೇಳ್ತೀನಿ. ಈ ಸಂಬಂಧಪಟ್ಟಂತೆ ಈ ಭಾಗದೆಲ್ಲ ನಗರಸಭೆ ಸದಸ್ಯರು ಇವರೆಲ್ಲ ಹೆಣ್ಣುಮಕ್ಕಳು ಸಹ ಬಂದಿದ್ದಾರೆ. ಈ ಶಾಲೆಯ ಬಗ್ಗೆ ಒಂದು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹಾಧಿಕಾರಿ ಗಂಗಾಧರ್, ಕಂದಾಯ ನಿರೀಕ್ಷಕರಾದ ಮಂಜುನಾಥ್ ಹಾಗೂ ವಾರ್ಡಿನ ನಿವಾಸಿಗಳು ಹಾಜರಿದ್ದರು. ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಕಿರಿಯ ವಯಸ್ಸಿನಲ್ಲಿ ಪಡೆದ ಡಾಕ್ಟರ್ ಪುರುಷೋತ್ತಮ್ ಪ್ರದೀಪ್ ಕುಮಾರ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ವಿಶ್ವದಲ್ಲೇ ಪಾಲ್ ಪಿ ಹ್ಯಾರಿಸ್ ಎಂಬ ಶ್ರೇಷ್ಠ ಪ್ರಶಸ್ತಿಯನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ಪಡೆದ ಏಕೈಕ ವ್ಯಕ್ತಿ ಡಾಕ್ಟರ್ ಪುರುಷೋತ್ತಮ್ ಪ್ರದೀಪ್ ಕುಮಾರ್. ಸಮಾಜ ಸೇವೆಯಲ್ಲಿಯೂ ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡಬಹುದೆಂದು ವಿಶ್ವಕ್ಕೆ ಸಾಧಿಸಿ ತೋರಿಸಿದ ಕೀರ್ತಿಯು ಡಾಕ್ಟರ್ ಪುರುಷೋತ್ತಮ್ ಪ್ರದೀಪ್ ಕುಮಾರ್ ರವರಿಗೆ ಸಲ್ಲುತ್ತದೆ. 2016 ಯುವ ವಿಜ್ಞಾನಿ ಪ್ರಶಸ್ತಿ, ಸೇವಾ ಸರ್ವೋತ್ತಮ ಪ್ರಶಸ್ತಿ, ಕರುನಾಡ ರತ್ನ ಪ್ರಶಸ್ತಿ, ಕಿರಿಯ ವಿಜ್ಞಾನಿ ಪ್ರಶಸ್ತಿ, 2017 ರೋಟರಿ ಯೂತ್ ಐಕಾನ್ ಪ್ರಶಸ್ತಿ, ಡಾಕ್ಟರ್ ಪಾಲ್ ಪಿ ಹ್ಯಾರಿಸ್ ಪ್ರಶಸ್ತಿ, ಅಂಬಿಗರ ಚೌಡಯ್ಯ ಸ್ಮಾರಕ ಪ್ರಶಸ್ತಿ, 2018 ಯುವರತ್ನ ಪ್ರಶಸ್ತಿ, ರಾಜ್ಯ ದೈವಜ್ಞ ಮಹಿಳಾ ಮಂಡಳಿ ವರ್ಷದ ವ್ಯಕ್ತಿ ಪ್ರಶಸ್ತಿ, ಸುಹಾಸಿನಿ ಮಹಿಳಾ ವೇದಿಕೆ ಶ್ರೇಷ್ಠ ವ್ಯಕ್ತಿ ಪ್ರಶಸ್ತಿ, ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಕಾರ್ಮಿಕ ಸೇವಾ ಪ್ರಶಸ್ತಿ, 2019 ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ, ವೈದ್ಯರತ್ನ ಪ್ರಶಸ್ತಿ ಪಡೆದಿರುತ್ತಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದು ಸಮಾಜ ಸೇವೆಯಲ್ಲೂ ಸಹ ಗಿನ್ನಿಸ್ ದಾಖಲೆ ಮಾಡಿದ ಡಾಕ್ಟರ್ ಪುರುಷೋತ್ತಮ್ ಪ್ರದೀಪ್ ಕುಮಾರ್ ರವರನ್ನು ಶ್ರೀ ಟಿವಿ ಸಂದರ್ಶಿಸಿದಾಗ, ನನ್ನ ಪುರುಷೋತ್ತಮ್ ಅಂತ ಹೇಳಿ, ಮೂಲತಃ ಚಿಕ್ಕಮಗಳೂರು, ನಾನು ಸದ್ಯದಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ನೆಲೆಸಿದ್ದೇನೆ. ಪ್ರಸ್ತುತ ನಮ್ಮ ಸ್ವಸ್ಥ ಭಾರತ ಅಭಿಯಾನದ ರಾಷ್ಟ್ರೀಯ ರಾಯಭಾರ ಕಾರ್ಯನಿರ್ವಹಣಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತು ಭಾವಸ್ಪಂದನ ಆರ್ಗನೈಸೇಷನ್, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಭಾವಸ್ಪಂದನ ಆರ್ಗನೈಸೇಷನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಜೊತೆಗಿನಲ್ಲಿ ಇಂಡೋ ಏಷ್ಯನ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ವಿಂಗ್ಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ CEO ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ನಮ್ಮ ಉದ್ದೇಶ ಏನಂತಂದರೆ 2025 ಒಳಗಾಗಿ ನಮ್ಮ ದೇಶ ಯಾವ ರೀತಿ ಸ್ವಚ್ಛ ಭಾರತ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನವನ್ನು ತಂದರು. ಅದೇ ರೀತಿ ನಾವು ಕೂಡ 2025 ಒಳಗಡೆಯಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಯಿಲೆಗಳನ್ನು ಯಾವ ರೀತಿ ನಾವು 2016 ಪೋಲಿಯೋವನ್ನು ನಮ್ಮ ದೇಶದಿಂದ ಸಂಪೂರ್ಣವಾಗಿ ತೊಡಗಾಕಿ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಹೆಮ್ಮೆಯಿಂದ ನಾವು ಘೋಷಣೆ ಮಾಡಿಕೊಂಡು ರೋಟರಿಯ ಸಹಯೋಗದೊಂದಿಗೆ ಅದೇ ರೀತಿ 2025 ಒಳಗಡೆಯಾಗಿ ನಮ್ಮ ದೇಶವನ್ನು ಪ್ರತಿಯೊಂದು ಕಾಯಿಲೆಯಿಂದನೂ ಕೂಡ ಮುಕ್ತವಾಗಿ ಇಡೀ ವಿಶ್ವಕ್ಕೆ ಮೊದಲು ಪ್ರಥಮ ರಾಷ್ಟ್ರವಾಗಿ ನಾವು ಆರೋಗ್ಯವಂತ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳು ಈ ಸ್ವಸ್ಥ ಭಾರತ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಸೊ ಈ ಒಂದು ಅಭಿಯಾನದಲ್ಲಿ ರಾಯಭಾರಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾನು ದಕ್ಷಿಣ ಒಂದು ಭಾರತದ ಪ್ರಾಂತ್ಯದಲ್ಲಿ ಪ್ರಪಂಚಕ್ಕೆ ಸ್ಕಿನ್ ಕ್ಯಾನ್ಸರ್ ಮೊದಲನೇ ಸ್ಥಾನದಲ್ಲಿದೆ. ಅದು ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ. ಇನ್ನು ಅದನ್ನು ಬಿಟ್ಟರೆ ಬ್ರೆಸ್ಟ್ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಬಟ್ ಇಡೀ ಪ್ರಪಂಚಕ್ಕೆ ಗರ್ಭಕೋಶದ ಕ್ಯಾನ್ಸರ್ ಇರತಕ್ಕಂಥದ್ದು 3ನೇ ಸ್ಥಾನದಲ್ಲಿ, ಆದರೆ ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಗರ್ಭಕೋಶದ ಕ್ಯಾನ್ಸರ್ ಪೇಷಂಟ್ಸ್ನ ಕೊಡುಗೆಯಾಗಿ ಕೊಡ್ತಿರ್ತಕ್ಕಂಥ ಒಂದು ನತದೃಷ್ಟ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ನಮ್ಮ ದೇಶ ಇಂಡಿಯಾ. ಸ್ತನ ಕ್ಯಾನ್ಸರಲ್ಲಿ ಸರ್? ಸ್ತನ ಕ್ಯಾನ್ಸರ್ನಲ್ಲಿ 3ನೇ ಸ್ಥಾನದಲ್ಲಿದೆ ಸರ್ ನಮ್ಮ ರಾಷ್ಟ್ರ. ಓಕೆ. ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಪೇಷಂಟ್ಸನ್ನು ಕೊಡುಗೆ ಕೊಡ್ತಿರ್ತಕ್ಕಂಥ 3ನೇ ರಾಷ್ಟ್ರ ನಮ್ಮದು ವಿಶ್ವಕ್ಕೆ. ಸರ್, ಇತ್ತೀಚೆಗೆ ಈಗ ಏನಾಗ್ತಾ ಇದೆ ಅಂದರೆ ಪ್ರೀ ಮೆಚೂರ್ ಅಂದರೆ ಅವಧಿಗೆ ಮುಂಚೆ ಋತುಮತೆ ಆಗೋದು, ಮತ್ತು ಮಾನಪಾಸ್ ಇದೆಯಲ್ಲ ಮುಟ್ಟು ನಿಲ್ಲೋ ಸಮಯ ಏನಾಗ್ತದೆ ಬೇಗ ಆಗ್ತಾ ಇದೆ, ಇದಕ್ಕೆ ಏನು ಮುಖ್ಯ ಕಾರಣ ಏನಂತ? ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ಗಳು, ಮತ್ತು ನಾವು ತಿಂತಿರ್ತಕ್ಕಂಥ ಒಂದು ಪೊಲ್ಯೂಟೆಡ್ ಫುಡ್ ಆಗಿರ್ಬೋದು, ನಮ್ಮ ಡಯಟಿಕ್ಕು ಮತ್ತು ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ಗಳು ಮುಖ್ಯವಾಗಿ. ನಾವು ಹಿಂದೆ ಎಲ್ಲ ನಮ್ಮ ತಂದೆ ನಮ್ಮ ತಾತಂದರು ನಾವು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ 100 ಬದುಕ್ತಾ ಇದ್ದರು, ಜೊತೆನಲ್ಲಿ ಹೆಲ್ದಿ ಆಗಿರ್ತಾ ಇದ್ರು. ಆಗಲೂ ಕೂಡ ಕ್ಯಾನ್ಸರ್ ಇತ್ತು, ಆದರೆ ಅವ್ರು ತಿಂತಿದ್ದಕ್ಕಂಥ ಫುಡ್ ಆಗಿರ್ಬೋದು ಅಥವಾ ಅವ್ರು ಮಾಡ್ತಿದ್ದಂಥ ಕೆಲಸಗಳು ಆ ರೀತಿ ಇತ್ತು, ದೇಹವನ್ನು ದಂಡನೆ ಮಾಡ್ತಿದ್ರು. ಬಟ್ ನಾವಿವತ್ತು ಆ ರೀತಿ ಇಲ್ಲ. ಸೊ ನಮ್ಮಲ್ಲಿ ಏನಾಗ್ತದೆ, ಒಂದು ಚಿಕ್ಕ ವಯಸ್ಸಿಗೆ ಮೆಚುರಿಟಿ ಆಗುವಂಥದ್ದಾಗಿರಬಹುದು, ಅಥವಾ ತುಂಬ ಏಜ್ ಆಗಿದ್ದರೂ ಮೆಚುರೇ ಆಗಿರದೇ ಇರುವಂಥದ್ದಾಗಿರಬಹುದು, ಅಥವಾ
45 50 ವರ್ಷಕ್ಕೆ ನಾವು ಮೆನುಪಾಸಲ್ ಟೈಮ್ ಅಂತ ಕರಿತೇವೆ. ಆ ಮೆನುಪಾಸ್ ಆಗದೆ ಆ ಒಂದು ಪೀಕ್ ಪೀರಿಯಡ್ನಲ್ಲಿ ಬಿಟ್ಟು ನಂತರ 50 ವರ್ಷ ಕಂಡು ಬರ್ತಿದೆ. ದಟ್ ಈಸ್ ಬಿಕಾಸ್ ಆಫ್ ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಮತ್ತು ನಮ್ಮ ಒಂದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ನಮ್ಮ ಒಂದು ಮ್ಯಾಕ್ಸಿಮಮ್. ಅದನ್ನು ಬಿಟ್ಟರೆ ನಾವು ಹೇಳ್ತೇವೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ದೇಹದಲ್ಲಿ ಶುರುವಾಗುತ್ತೋ ಆಗ ಈ ಸಮಸ್ಯೆಗಳು ಕಾಣಿಸ್ಕೊಳ್ತೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಮೇಜರ್ ಆಗಿದ್ದರೆ ಪಿ ಸಿ ಓಡಿ ಕಾಣಿಸ್ಕೊಳ್ತೀವಿ. ಸೊ ಆ ಪಿ ಸಿ ಓಡಿ ಸಮಸ್ಯೆಯು ಕೂಡ ಈ ಒಂದು ಸಮಸ್ಯೆಗೆ ಒಂದು ಮುಖ್ಯವಾದ ಕಾರಣ. ಕಿಶೋರಿ ಅಂದರೆ ಒಂದು 18 ವರ್ಷದಿಂದ 20-22 ವರ್ಷ ಅವರಲ್ಲಿ ಏನಾಗ್ತದೆ ಅಂದರೆ ಗರ್ಭಕೋಶದಲ್ಲಿ ನೀರು ಸೊಳ್ಳೆ ಅಂತ ಆಮೇಲೆ ಸಣ್ಣ ಸಣ್ಣ ಗಡ್ಡೆಗಳು ಕಂಡು ಬರ್ತದೆ. ಇದು ಅವರ ತಂದೆ ತಾಯಿಗಳಲ್ಲಿ ಏನಂತ ಆತಂಕ ಪಡಿಸುತ್ತೆ ಅಂದರೆ ಅವ್ರಿಗಿನ್ನ ಮತ್ತೆ ಸಂತಾನ ಆಗುತ್ತೋ ಇಲ್ಲೋ ಈ ಥರದ ಒಂದು ಆತಂಕದಲ್ಲಿ ಪೇರೆಂಟ್ಸ್ ಮತ್ತು ಅವರಿದ್ದಾರೆ. ಇದ್ರ ಬಗ್ಗೆ ಹೇಳ್ತಿಲ್ಲ. ನೀರು ಗುಳ್ಳೆಗಳು ಅಥವಾ ಅಸೈಟಿ ಸಂತ ಏನು ಕರಿತೀವಿ ಅದು ನೀರು ತುಂಬಿಕೊಳ್ಳೋಂಥದ್ದಾಗಿರ್ಬೋದು. ದಟ್ ಈಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್. ಓಕೆ, ವಿ ಕುಡ್ ಎರಡಿಕೇಟ್ ದಟ್. ನಾವು ಅದನ್ನು ಎವ್ಯಾಲ್ಯುಯೇಟ್ ಮಾಡಿ ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ, ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಅಂತ ಸರಿಯಾದ ಒಂದು ನಿರ್ದಿಷ್ಟ ಟ್ರೀಟ್ಮೆಂಟನ್ನು ನಾವು ಮಾಡಿದ್ರೆ ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಕ್ಯೂರೇಬಲ್. ಕ್ಯೂರ್ ಆಗಲ್ಲ ಅಂತಲ್ಲ, ಆದರೆ ನಾವೇನು ಮಾಡ್ತೇವೆ, ಚಿಕ್ಕ ಮಕ್ಕಳಲ್ಲಿ ಸಮಥಿಂಗ್ಸ್ ಇರೆಗ್ಯುಲರ್ ಪೀರಿಯಡ್ ಆಗುತ್ತೆ, ಒಂದು ಹೆವಿ ಮೆನ್ಸ್ಟ್ರುವಲ್ ಸೈಕಲ್ ಆಗ್ತಿರುತ್ತೆ, 25 ದಿನದವರೆಗೂ ಸೈಕಲ್ ಹೋಗ್ತಾ ಇರುತ್ತೆ. ಇಂದಿಷ್ಟು ಒಂದು ತಿಂಗಳಿಗೆ ನಾವು ಒಂದು ಸೈಕಲ್, 28 ದಿನಕ್ಕೆ ಒಂದು ಸೈಕಲ್ ಅಂತ ಕರಿತೇವೆ. ಕೆಲವರಿಗೆ ಒಂದೂವರೆ ತಿಂಗಳಿಗೆ ಆಗುತ್ತೆ, 1 ತಿಂಗಳಿಗೆ 1 ದೀಪಿಗೆ 1 ಹಾಕ್ಬೇಕಾಗಿತ್ತು, ಆಗಲಿಲ್ಲ 5 ಹೋಯಿತು, 4-5 ದಿನ ನೆಗ್ಲೆಕ್ಟ್ ಮಾಡೋಣ, ಅದನ್ನು ಬಿಟ್ಟು ಮತ್ತೆ 5 ಹಾಕ್ಬೇಕಾಗಿದ್ದು 15 ಹೋಯಿತು. ಈ ರೀತಿ ಒಂದು ನಿರ್ದಿಷ್ಟವಾದ ಕ್ರಮ ಇದ್ದರೆ ಯಾವಾಗ ಆಗ್ತಾರೆ, ಇದನ್ನು ನಾವು ತುಂಬ ದೊಡ್ಡ ಸಮಸ್ಯೆ ಅಂತ ಕರಿತೇವೆ. ಕೆಲವ್ರಿಗೆ ಏನಾಗುತ್ತೆ, ಆಕೆ ಒಂದು ಋತುಮತಿಯಾದ ಮೊದಲನೇ ತಿಂಗಳಿಂದನೂ 2 ತಿಂಗಳಿಗೆ 1 ಪೀರಿಯಡ್ ಸಾಕು, ಅದು ಸಮಸ್ಯೆ ಅಂತ ನಾವು ಹೇಳೋಣ. ಫಸ್ಟಿಂದನೂ ಅದೇ ರೀತಿ ಇದ್ದರೆ ಅದು ದೊಡ್ಡ ಸಮಸ್ಯೆ ಇಲ್ಲ. ಫಸ್ಟ್ 1 ತಿಂಗಳಿಗೆ ಆಗ್ತಾ 28 ದಿನಕ್ಕೆ ಆಗ್ತಾ, ಆನಂತರ 2 ತಿಂಗಳಿಗೆ ಆಗೋದು, ಆನಂತರ 3 ತಿಂಗಳಿಗೆ ಆಗೋದು, ಈ ರೀತಿ ಅಬ್ನಾರ್ಮ್ಯಾಲಿಟಿ ಅಂದರೆ ಅದನ್ನು ನಾವು ಸಮಸ್ಯೆ ಅಂತ ಕರಿತೇವೆ. ಅವರಿಗೆ ನಾವು ಏನು ಈ ಮಕ್ಕಳಾಗುತ್ತಾ ಇಲ್ವಾ ಅಂತ ನಾವು ಯಾವಾಗ ಒಂದು ಭಯ ಪಡಬೇಕು ಅಂತ ಹೇಳ್ತೀವಿ, ಯಾವಾಗ ನಮ್ಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಥವಾ ಈ ಇರೆಗ್ಯುಲರ್ ಆಗ ಮಾತ್ರ ನಾವು ಭಯಪಡ್ಬೇಕು. ಯಾಕೆಂದರೆ ಅದು ದಟ್ ಲೀಡ್ಸ್ ಇರೆಗ್ಯುಲರ್ ಆಫ್ ಪೀರಿಯಡ್ಸು, ಇರೆಗ್ಯುಲರಿಟಿ ಎಲ್ಲಿಗೆ ನಮ್ಮ ಅಥವಾ ಅಬ್ನಾರ್ಮಲ್ ಪೀರಿಯಡ್ಸು ನಮ್ಮ ದೇಹವನ್ನು ಎಲ್ಲಿಗೆ ತೊಗೊಂಡೋಗುತ್ತೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ದ ಫೈನಲ್ ಇಂಗ್ಲೀಷು ಪಿ ಸಿ ಓಡಿ ಅಂತ, ಪಾಲಿಸಿಸ್ಟಿಕ್ ಓವೇರಿಯನ್ ದಿಸ್ ಇಸ್ ಆರ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೇವೆ. ಅದು ನಮಗೆ ಲೈಫ್ ಥ್ರೆಟ್ನಿಂಗ್ ಅಲ್ಲ, ಬಟ್ ಡೆಫಿನೆಟ್ಲಿ ಅದೇನು ಮಾಡುತ್ತೆ, ಯೂಶ್ವಲಾಗಿ ಅದರದ್ದು ಸೈಕಲ್ ಹೇಗಿರುತ್ತೆ ಅಂದರೆ, ಒಂದು ಹೆಣ್ಣಿನ ಗರ್ಭಕೋಶದಲ್ಲಿ ನಾವು ಇವತ್ತು ಪೀರಿಯಡ್ಸ್ ಆಗಿ ತಿಳಿಸ್ತಿದ್ದ 14ನೇ ದಿನಕ್ಕೆ ಒಂದು ಎಗ್ ಮೆಚೂರ್ ಆಗುತ್ತೆ. ಆ 14ನೇ ದಿನಕ್ಕೆ ಆ ಮೆಚೂರ್ ಆದಂಥ ಎಗ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಆ ಬ್ರೇಕ್ ಡೌನ್ ಆದಂಥದ್ದು 28ನೇ ದಿನಕ್ಕೆ ಹೊರಗಡೆ ಬರುತ್ತೆ. ಸೊ ಆ ಬ್ಲೀಡಿಂಗ್ ಅಂದರೆ ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತಾರೆ, 28ನೇ ದಿನ ಹೊರಗಡೆ ಬರುತ್ತೆ, ಅದು 1 ತಿಂಗಳು ಅಂತ ನಾವು ಕರಿತೀವಿ, ಅದನ್ನು ನಾವು ಪೀರಿಯಡ್ಸ್ ಅಂತ ಕರೆಯೋದು. ಈ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಈ ಪಿ ಸಿ ಓಡಿ ಪಿ ಸಿ ವಯಸ್ಸು ಅಂತ ಹೇಳ್ತಾರೆ, ಮೂರಲ್ಲಿ ಏನಾಗುತ್ತೆ, ಈ ಎಗ್ ಅಂತಕ್ಕಂಥದ್ದು ಯೂಶ್ವಲಾಗಿ ಪಾಲಿಸಿಸ್ಟಿಕ್ ಸಮ್ ಕೈಂಡ್ ಆಫ್ ಈ ಡೈಮಂಡ್ ಶೇಪ್ನಲ್ಲಿ ಇವು ಅರೇಂಜ್ ಆಗಿರುತ್ತೆ ಒಳಗಡೆ. ಇಟ್ಸ್ ಎ ವೆರಿ ಟಿಪಿಕಲ್ ಥಿಂಗ್, ಅಥವಾ ಟ್ರಯಾಂಗುಲರ್ ಶೇಪ್ ಅರೇಂಜ್ ಆಗುತ್ತೆ. ಸೊ ವಿ ಕುಡ್ ನಾಟ್ ಎಕ್ಸ್ಪೆಕ್ಟ್ ಯಾವಾಗ ಅದು ಮೆಚೂರ್ ಆಗುತ್ತೆ, ಯಾವಾಗ ಅದು ಬ್ರೇಕ್ ಡೌನ್ ಆಗುತ್ತೆ. ಸೊ ನಾವೇನಾದರೂ ಅವ್ರಿಗೆ ಫಾಲಿಕಲ್ ರಿಮೂವ್ ಮಾಡಲಿಕ್ಕೆ ಅಥವಾ ಫಾಲಿಕ್ ಅವ್ರಿಗೆ ಏನಾದರೂ ಎಗ್ ಮೆಚೂರ್ ಆಗಿ ಅವ್ರಿಗೆ ಓವ್ಯುಲೇಷನ್ ಆಗಲಿಕ್ಕೆ, ಜೈಗೋಟ್ ಫಾರ್ಮೇಷನ್ ಆಗಲಿಕ್ಕೆ, ಅಥವಾ ಎಂಬ್ರಿಯೋ ಫಾರ್ಮೇಷನ್ ಆಗಬೇಕಂತ ಹೇಳುತ್ತೆ. ಸೊ ಇಟ್ ಶುಡ್ ಬಿ ಪರ್ಫೆಕ್ಟ್ ಟೈಮಿಂಗ್ಸ್ ಪರ್ಫೆಕ್ಟ್ ಇರಬೇಕು. ಇವ್ರಿಗೆ ಏನಾಗುತ್ತೆ, ಬೇರೆ ಹೆಣ್ಮಕ್ಳಾದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇವ್ರ ಪೀರಿಯಡ್ಸ್ ಆಯಿತು ಅಂದರೆ ಇನ್ನು 14ನೇ ದಿನಕ್ಕೆ ಯೂಶ್ವಲ್ ನಾವು ಅದನ್ನೇ ಹೇಳ್ತೇವೆ. ಒಂದು ಹೆಣ್ಮಕ್ಳು ಏನಾದರೂ ಅವಳು ಆಕೆ ಏನಾದರೂ ನಾನು ಗರ್ಭವತಿ ಆಗಬೇಕು ಅಂತ ನಾನು ನಾವು ಹೇಳ್ಕೊಡ್ತೇವೆ. 12 ದಿವಸದಿಂದ ಆಕೆ ಪೀರಿಯಡ್ಸ್ ಆಗಿ 12ನೇ ದಿವಸದಿಂದ 18ನೇ ದಿವಸದವರೆಗೂ ರೆಗ್ಯುಲರ್ ಆಗಿ ಇವಿಬ್ಬರು ಸೇರಿ ಆ ಟೈಮ್ನಲ್ಲಿ ಮಾತ್ರ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಬಟ್ ಈ ಹೆಣ್ಮಕ್ಳಲ್ಲಿ ಏನಾಗ್ತದೆ, ಪಿ ಸಿ ಓಡಿ ಹೆಣ್ಮಕ್ಳಲ್ಲಿ ಅವರಿಗೆ ಯಾವಾಗ ಅದು ಮೆಚೂರ್ ಆಗ್ತದೆ, ಯಾವಾಗ ಪ್ರೊಡ್ಯೂಸ್ ಆಗ್ತದೆ, ಯಾವಾಗ ಅದು ಬ್ರೇಕ್ ಡೌನ್ ಆಗುತ್ತೆ, ಯಾವಾಗ ಪೀರಿಯಡ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. ಈ ಫಸ್ಟ್ ಇರೆಗ್ಯುಲರ್ ಆಗಿತ್ತು, ಸೊ ಆ ದಟ್ ಲೀಡ್ಸ್ ಟು ಪಿ ಸಿ ಓಡಿ. ಈ ಪಿ ಸಿ ಓಡಿ ಆಗಿದ್ದರಿಂದ ಮತ್ತೆ ದಟ್ ಆಲ್ಸೋ ಅಗೇನ್ ಲೀಡ್ಸ್ ಟು ಇರೆಗ್ಯುಲರ್ ಪೀರಿಯಡ್. ಸೊ ಫೈನಲಿ ಅದು ಮುಂದೆ ಮಕ್ಕಳಾಗದೆ ಇರೋದೇ ಇನ್ಫರ್ಟಿಲಿಟಿ ಸಮಸ್ಯೆ ಕಾಡ್ತಿತ್ತು. ಸೊ ಇನ್ ಕೇಸ್ ಇನ್ಫರ್ಟಿಲಿಟಿ, ನೀವು ಅದಕ್ಕೋಸ್ಕರ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಳೋದು, ಈ ಪಿ ಸಿ ಓಡಿ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನಮ್ಮ ಮೆಡಿಸಿನ್ ಫೀಲ್ಡ್ನಲ್ಲಿ, ಅಂದರೆ ಇಂಗ್ಲೀಷ್ ಮೆಡಿಸಿನ್ನಲ್ಲಿ. ಸೊ ದರ್ ಇಸ್ ನೋ ಟ್ರೀಟ್ಮೆಂಟ್. ನಾವೇನು ಹೇಳ್ತೇವೆ ಅಂತಂದರೆ, ಯೂಶ್ವಲಾಗಿ ಸಮ್ ಮೆಟ್ಫಾರ್ಮಿನ್ ಇನ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಮೂಲಕ ಸಮ್ ಕೈಂಡ್ ಆಫ್ ಒಂದು ಡೋಸೇಜನ್ನು ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಮೂಲಕ ಸಮ್ ಪೀರಿಯಡ್ಸ್ ಕೊಡ್ತಾರೆ. ಬಟ್ ದಟ್ ರೆಡ್ಯೂಸಸ್, ಬಟ್ ನಾಟ್ ಎ ಪರ್ಫೆಕ್ಟ್ ಟ್ರೀಟ್ಮೆಂಟ್. ರೆಡ್ಯೂಸ್ ಮಾಡ್ಬೋದು, ದೆನ್ ಅದನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ನಾವು ಹೇಳ್ತಕ್ಕಂಥದ್ದು ದೇಹಕ್ಕೆ ಮೊದಲು ದಂಡನೆ ಕೊಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಊಟ ಅಂತ ಸ್ವಲ್ಪ ಲೈಟ್ ಫುಡ್ ತೊಗೊಳ್ಳಿ, ಬೆಳಗ್ಗೆ ತೊಗೊಂಡಿದ್ದ ಫುಡ್ಗಿಂತ ಮಧ್ಯಾಹ್ನ ಕಡಿಮೆ ಇರಲಿ, ಮಧ್ಯಾಹ್ನ ತೊಗೊಂಡಿದ್ದಕ್ಕಿಂತ ನೈಟ್ ಸ್ವಲ್ಪ ಕಡಿಮೆ ಇರಲಿ. ದೆನ್ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ, ಆದಷ್ಟು ಆಯಿಲ್ ಫುಡ್ ಕಂಟೆಂಟನ್ನು ಅವಾಯ್ಡ್ ಮಾಡಿ, ದೆನ್ ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿ. ಸೊ ಇಷ್ಟಿತ್ತು ಅಂತಂದರೆ ಡೆಫಿನೆಟ್ಲಿ ಈ ಪಿ ಸಿ ಓಡಿಗೆ ಒಂದು ಮುಖ್ಯವನ್ನು ನಾವು ಕೊಡೋ ಅಂತ ಒಂದು ಪ್ರಯತ್ನ ನಾವು ಮಾಡ್ಬೋದು. ಸೊ ಆಗ ಆ ಮಕ್ಕಳು
ಅಂದರೆ ಸ್ವಲ್ಪ ಹಾರ್ಮೋನ್ ಬ್ಯಾಲೆನ್ಸನ್ನು ಒಂದು ಬ್ಯಾಲೆನ್ಸಿಗೆ ತೊಗೊಳ್ಳೋದು ಮುಂದೆ ಯಾಕೆ ಗರ್ಭವತಿ ಆಗುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರ್ ಕಿಶೋರ್ ಇದ್ದರೆ ಈಗ ಸ್ತನದಲ್ಲಿ ಗಡ್ಡೆಗಳು ಕಂಡು ಬರ್ತವೆ. ಆ ಗಡ್ಡೆಗಳು ಏನಂದರೆ ಒಂದು ಟೆಸ್ಟ್ ಮಾಡಿದ್ರು ಸೂಜಿ ಪರೀಕ್ಷೆ, ಅದು ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ಡಿಸೈಡ್ ಆದರೂ ಸಹಿತ ಡಿಸೈಡ್ ಅದನ್ನು ಹಾಗೆ ಆಪ್ರೇಟ್ ಮಾಡಬೇಕು, ಹಾಗೆ ಬಿಡ್ಬೋದಾ ಅಥವಾ ಅದನ್ನು ಆಪ್ರೇಟ್ ಮಾಡಿ ರಿಮೂವ್ ಮಾಡಬೇಕಾ, ಅದು ಮುಂದೆ ಮುಂದೆ ಒಂದು ದಿನ ಕ್ಯಾನ್ಸರ್ ಗಡ್ಡೆ ಆಗಿ ಕನ್ವರ್ಟ್ ಆಗುತ್ತಾ, ಇದ್ರ ಬಗ್ಗೆ ಮಾಹಿತಿ. ಇದು ಒಳ್ಳೆ ಪ್ರಶ್ನೆ. ಯೂಶ್ವಲಾಗಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಗಡ್ಡೆಗಳು ಕಾಮನ್, ಓಕೆ, ಲಿಂಫಾಯ್ಡ್ಸ್ ಇರುತ್ತೆ, ಅದು ಏನೋ ಅಬ್ನಾರ್ಮಲಿಟಿಯಿಂದ ಚಿಕ್ಕದಾಗಿ ಗುಳ್ಳೆಗಳು ಹಾಗೆ ಆಗುತ್ತೆ, ಗಡ್ಡೆಗಳಾಗುತ್ತೆ. ಆ ಗಡ್ಡೆಗಳು ಆದಂಥ ಗಡ್ಡೆಗಳು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಗಡ್ಡೆಗಳಾಗೆ ಆಗುತ್ತೆ, ಇಲ್ಲ ಅಂತ ಮ್ಯಾಕ್ಸಿಮಮ್ ಆಗ್ತದೆ, ಕೆಲವ್ರಿಗೆ ಆಗಲ್ಲ. ಆದಂಥ ಎಲ್ಲ ಗಡ್ಡೆಗಳು ಅಥವಾ ಗಂಟುಗಳು ಕೂಡ ಅವು ಕ್ಯಾನ್ಸರ್ ಗಡ್ಡೆ ಅಥವಾ ಕ್ಯಾನ್ಸರ್ ಗಂಟುಗಳಲ್ಲ. ಎರಡು ರೀತಿ ಇದೆ, ಒಂದು ಬಿಗಿನಿಂಗ್ ಅಂದರೆ ಬಿನೈನ್ ಟ್ಯೂಮರ್ಸ್ ಅಂತ ಕರಿತೇವೆ, ಎರಡನೇದು ಮಾಲಿಗ್ನೆಂಟ್ ಟ್ಯೂಮರ್ಸ್. ಯಾವಾಗ ನಾವು ಈ ಬಿಗಿನಿಂಗ್ ಗಡ್ಡೆಗಳನ್ನು ನಾವು ಟ್ರೀಟ್ಮೆಂಟ್ ತೊಗೊಳ್ದೆ ಹಾಗೇ ನೆಗ್ಲೆಕ್ಟ್ ಮಾಡಿದ್ರೆ, ಈ ಪ್ರಾಪರ್ ಟ್ರೀಟ್ಮೆಂಟ್ ವಾಸ್ ನಾಟ್ ಟೇಕನ್, ದೆನ್ ದಟ್ ಈ ಮಾಲಿಕ್ ಬಿಗಿನಿಂಗ್ ಟ್ಯೂಮರ್ಸ್ ದೆನ್ ದೆಗಿಟ್ ಕನ್ವರ್ಟೆಡ್ ಟು ಮಾಲಿಗ್ನೆಂಟ್ ಟ್ಯೂಮರ್ಸ್. ಮುಂದೆ ಅವು ಕ್ಯಾನ್ಸರ್ ಕಾರಕ ಟ್ಯೂಮರ್ಗಳಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಹಾಗೆ ಆಗುತ್ತೆ ಅಂತಲ್ಲ, ಬಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾವು ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ತೊಗೊಳ್ದೆ ಹಾಗೆ ಬಿಟ್ಟರೆ, ಇನ್ ಕೇಸ್ ಅದು ಏನಾದರೂ ಕ್ಯಾನ್ಸರ್ ಗಡ್ಡೆ ಆಗಿ ಕನ್ವರ್ಟ್ ಆಗದೆ ಹೋದರೂ ಕೂಡ ಫೈನಲಾಗಿ ಆ ಗಡ್ಡೆನೇ ಒಂದು ನಿರ್ದಿಷ್ಟವಾದಂಥ ಒಂದು ಕ್ರಮ ಇಲ್ಲದೆ ಬೆಳ್ಕೊಂಡು ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಿಸೈಡಿಂಗ್ ಸೆಲ್ಸ್ಗಳಿಗೆ ಆ ಗ್ರೌತ್ಗೆ ಇದು ಅಫೆಕ್ಟ್ ಮಾಡೋದಲ್ಲದೇ ನಮ್ಮ ದೇಹದ ಒಂದು ನಾರ್ಮಲ್ ಡೆವಲಪ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಆಫ್ ದ ಬಾಡಿಗೂ ಕೂಡ ಒಂದು ಎಫೆಕ್ಟನ್ನು ತಂದುಕೊಡುತ್ತೆ. ಮುಂದೆ ಅದು ಡೆಫಿನೆಟ್ಲಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ನಾವೇನು ಮಾಡ್ಬೋದು, ಬಿಗಿನಿಂಗ್ ಟ್ಯೂಮರ್ಸಲ್ಲೇ ನಾವು ಹೋಗಿ ಯೂಶ್ವಲಾಗಿ ಅವ್ಯಾಲ್ಯೂಯೇಟ್ ಮಾಡಿಸ್ಕೊಂಡು ಕನ್ಸಲ್ಟೆಂಟ್ ಡಾಕ್ಟರ್ಸ್ಗೆ ತೋರಿಸ್ಕೊಂಡು ಟ್ಯಾಬ್ಲೆಟ್ಸಲ್ಲೇ ಒಂದು ಒನ್ ಕೋರ್ಸ್ ಆಫ್ ಮೆಡಿಕೇಷನ್ದಲ್ಲೇ ವಿ ಕ್ಯಾನ್ ಕಂಟ್ರೋಲ್ ದ ಆಪರೇಷನ್ನೇ ಮಾಡಬೇಕಂತ ಏನಿಲ್ಲ. ಯಾವಾಗ ಅದು ಒಂದು ನಿರ್ದಿಷ್ಟವಾದಂಥ ಒಂದು ಕ್ರಮಾಂಕವನ್ನು ಅಥವಾ ಒಂದು ಲೆವೆಲನ್ನು ದಾಟಿ ಬೆಳೆಯುತ್ತೋ ವಿ ಹ್ಯಾವ್ ಟು ಗೋ ಫಾರ್ ಸರ್ಜರಿ, ಸರ್ಜರಿನೇ ಮಾಡ್ತೀವಿ. ಸರ್, ಗಡ್ಡೆಗಳು ದೇಹದ ಇತರ ಭಾಗದಲ್ಲೆಲ್ಲ ಗಡ್ಡೆಗಳು ಬೆಳೆಯುತ್ತವೆ, ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಪೆಟ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಈ ಪೆಟ್ ಸ್ಕ್ಯಾನಿಂಗ್ ಭಾಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಪೆಟ್ ಸ್ಕ್ಯಾನಿಂಗ್ ಅಂದರೆ ಏನು, ಅದು ಏನು ಅನುಕೂಲ ಆಗುತ್ತೆ, ಅದರಿಂದ ಅನನುಕೂಲ ಏನು ಅಂತ ನೋಡಿ. ಈ ಪೆಟ್ ಸ್ಕ್ಯಾನ್ ಅಂತಂದರೆ ಪೊಸಿಷನ್ ಎಮಿಷನ್ ಟೋಮೋಗ್ರಫಿ ಅಂತ ಕರಿತೀವಿ, ನೀವೆಲ್ಲ ಎಕ್ಸ್ರೇ ಕೇಳಿದ್ದೀವಿ ಅಥವಾ ಸಿ ಟಿ ಸ್ಕ್ಯಾನ್ ಕೇಳಿದ್ದೀವಿ, ಎಮ್ ಆರ್ ಐ ಕೇಳಿದ್ದೀವಿ, ಇದು ಕೂಡ ಅದೇ ರೀತಿಯೇ ಒಂದು ಪ್ರೊಸೀಜರ್ ಸ್ಕ್ಯಾನಿಂಗ್. ಬಟ್ ಪೆಟ್ ಸ್ಕ್ಯಾನಿಂಗ್ನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮಗೆ ಯಾವ ಭಾಗದಲ್ಲಿ ಆಗುತ್ತೋ ಆ ಭಾಗಕ್ಕೆ ಟಾರ್ಗೆಟ್ ಮಾಡಿ ಅಷ್ಟನ್ನು ಮಾತ್ರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಎಮ್ ಆರ್ ಐಗೆ ಹೋದರೆ ಬೋತ್ ಬಾಡಿಯನ್ನೇ ತೊಗೊಳ್ತೀವಿ, ಬಟ್ ಇಲ್ಲಿ ಆ ರೀತಿ ಏನು ಒಂದು ಎಕ್ಸ್ಪೆಕ್ಟೇಷನ್ ನಿಮಗಿರೋದು, ನಿಮ್ಗೆ ಯಾವ ಅಂಗದ ಒಂದು ಪರ್ಟಿಕ್ಯುಲರ್ ಅದನ್ನು ಒಂದು ರೀಜನ್ನ ಪಿಕ್ಚರ್ಸ್ ಬೇಕು ಅದನ್ನು ನೀವು ತೊಗೋಬಹುದು, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ನಿಮಗೆ ಒಂದು ಕಂಪ್ಲೀಟ್ ಆದಂಥ ನಿರ್ದಿಷ್ಟವಾದ ಒಂದು ಪಿಕ್ಚರ್ಸ್ಗಳು ಸಿಗುತ್ತೆ ಅದರಲ್ಲಿ, ಮತ್ತು ನಿರ್ದಿಷ್ಟವಾದಂಥ ಒಂದು ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಬೋದು ರಿಗಾರ್ಡಿಂಗ್ ದಟ್ ಪಾರ್ಟ್, ವೆದರ್ ಇಟ್ ಹ್ಯಾಸ್ ಬಿನ್ ಇನ್ಫೆಕ್ಟೆಡ್ ಆರ್ ನಾಟ್ ಅಂತ ಹೇಳಿ. ಮತ್ತು ಅನನುಕೂಲ ಅನ್ನೋದಕ್ಕಿಂತ ಅನುಕೂಲಗಳೇನು ಅಂತ ನಾವು ಮೊದಲು ನೋಡಬೇಕಾಗ್ತದೆ. ಅನುಕೂಲಗಳು, ನಾವು ಇಡೀ ದೇಹದ ಮೇಲೆ ನಾವು ರೇಡಿಯೇಷನ್ ಹಾಕೋದ್ರಿಂದ ಕೂಡ ಸಮಟೈಮ್ಸ್ ಅದು ಕ್ಯಾನ್ಸರ್ ಆಗಲಿಲ್ಲ ಅಂತ ಬೇರೆ ಇನ್ಯಾವುದಾದ್ರೂ ಕೂಡ ಒಂದು ಅಬ್ನಾರ್ಮಲಿಟಿ ದೇಹದ ಮೇಲೆ ಬೀಳ್ತಾ ನಮ್ಗೆ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಪೆಟ್ ಸ್ಕ್ಯಾನ್ ಪರ್ಟಿಕ್ಯುಲರಾಗಿ ಅದೇ ಪಾರ್ಟ್ ಮೇಲೆ ಮಾಡೋದ್ರ ಮೂಲಕ ಸೊ ಬೇರೆ ಪಾರ್ಟ್ಗಳ ಮೇಲೆ ಆಗ್ತಕ್ಕಂಥ ಕೆಲವು ಅನನುಕೂಲ ಅಥವಾ ಡ್ರಾಬ್ಯಾಕ್ಸ್ ಅಂತ ಏನಿರುತ್ತೋ ಅದನ್ನು ನಾವು ಮಾಡಬೇಕು. ಒಂದು ಎರಡನೇದು, ಮತ್ತು ಒಂದು ಪರ್ಟಿಕ್ಯುಲರಾಗಿ ರೀಜನ್ನಾಗಿ ನಾವು ತೊಗೊಳೋದ್ರಿಂದ ಒಂದು ಸರಿಯಾದ ಒಂದು ಚಿತ್ರಣವನ್ನು ನಾವು ಇನ್ನೂ ನೀಟಾಗಿ ಅನಲೈಸ್ ಮಾಡ್ತೀವಿ. ದೆನ್ ಈಗ ಅನನುಕೂಲಗಳಿಗೆ ಹೋದರೆ ಏನಾಗ್ತದೆ, ಯೂಶ್ವಲಾಗಿ ನಾವು ಅಗತ್ಯಕ್ಕೆ ಮೀರಿ ನಾವು ಪೆಟ್ ಸ್ಕ್ಯಾನ್ಗಾಗಲಿ ಯಾವುದೇ ಸ್ಕ್ಯಾನ್ಗಳು ಕೂಡ ಹಾನಿಕಾರಕ ಯಾವುದೇ ಆಗಿರ್ಬೋದು. ಅತಿಯಾದರೆ ಅಮೃತ ಪುರುಷ ಅಂತ ನಾವು ಯಾವ ರೀತಿ ಹೇಳ್ತೀವೋ ಇದು ಕೂಡ ಅದೇ ರೀತಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪದೇ ಪದೇ ಪೆಟ್ ಸ್ಕ್ಯಾನಿಂಗ್ ಆಗಿರ್ಬೋದು, ಪದೇ ಪದೇ ಮ್ಯಾಮೋಗ್ರಫಿ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಲಾಟ್ಸ್ ಆಫ್ ಹಾಸ್ಪಿಟಲ್ಸ್ ಏನು ಮಾಡ್ತೀವಿ, ನಾವು ಫ್ರೀ ಸ್ಕ್ಯಾನ್ ಸ್ಕ್ರೀನಿಂಗ್ ಮಾಡ್ತೀವಿ, ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತೀವಿ, ಕ್ಯಾನ್ಸರ್ ಸ್ಕ್ಯಾನಿಂಗ್ ಮಾಡ್ತೀವಿ, ಉಚಿತವಾಗಿ ತಪಾಸಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೋದ್ರೆ ಏನು ಮಾಡ್ತಾರೆ, ಹೋಗ್ಬಿಟ್ಟು ನಿಮಗೆ ಮ್ಯಾಮೋಗ್ರಫಿ ಮಾಡ್ತಾರೆ, ದಿನ ಎಮ್ ಆರ್ ಐ ಫ್ರೀ ಇರುತ್ತೆ ಅಥವಾ ಸಿ ಟಿ ಸ್ಕ್ಯಾನ್ ಫ್ರೀ ಮಾಡ್ತೀವಿ, ನಾವು ಸ್ಕ್ಯಾನಿಂಗ್ ಫ್ರೀ ಮಾಡ್ತೇವೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವು ಹೋಗಿ ಏನಾದರೂ ರೇಡಿಯೇಷನನ್ನು ನಾವು ಪದೇ ಪದೇ ನಾವು ನಮಗೇನು ಸಿಂಪ್ಟಮ್ಸ್ ಇಲ್ಲದೆ ನಮಗೇನು ಒಂದು ತೊಂದರೆಗಳಿಲ್ಲದೆ ನಾವು ಪದೇ ಪದೇ ಸರಿಯಾದ ನಾರ್ಮಲ್ ಆಗಿರ್ತಕ್ಕಂಥ ಸೆಲ್ಸ್ಗಳ ಮೇಲೆ ಆ ಒಂದು ರೇಡಿಯೇಷನನ್ನು ಬೆಳೆಸ್ತಾ ಇದ್ದರೆ ಆ ನಾರ್ಮಲ್ ಸೆಲ್ಸ್ ಮೇ ಆಲ್ಸೋ ಗೆಟ್ ಬಿಕಮ್ಸ್ ಒಂದು ಅಬ್ನಾರ್ಮಲ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೆ ಅಗತ್ಯ ಇದ್ದರೆ ಮಾತ್ರ ನೀಡ್ ಟು ಗೋ ಅಂಡರ್ ಗೋ ಫಾರ್ ದಟ್ ಕೈಂಡ್ ಆಫ್ ಪ್ರೊಸೀಜರ್ಸ್. ನಮಗೆ ಏನಾದರೂ ಅಗತ್ಯ ಇದ್ದರೆ ಪೆಟ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಡೆಫಿನೆಟ್ಲಿ. ಅದನ್ನು ಬಿಟ್ಟು ಬೇರೆ ನಮಗೆ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ನಲ್ಲಿ ಸದ್ಯಕ್ಕೆ ಈಗಿರ್ತಕ್ಕಂಥ ಒಂದು ಟೆಕ್ನಾಲಜಿಗಳಲ್ಲಿ ದೇ ಆರ್ ಬೆಸ್ಟ್ ಮೆಥಡ್ಸ್. ಸೊ ಹಾಗಾಗಿ ನಿಮಗೆ ಅಗತ್ಯ ಇದ್ದರೆ ನಿಮ್ಗೆ ಏನಾದರೂ ಆ ಸಿಂಪ್ಟಮ್ಸ್ಗಳು, ನಾವು ಹೇಳಿದಂಥ ಸಿಂಪ್ಟಮ್ಸ್ಗಳು, ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅತಿ ಹೆಚ್ಚಾಗಿ ಪೀರಿಯಡ್ಸ್ ಹೋಗೋದಾಗಿರ್ಬೋದು, ಅಥವಾ ನಿಮಗೆ ಲೀಕೇಜ್ ಆಫ್ ಯೂರಿನ್ ಫ್ರಮ್ ವಜೈನಾ ಅಂತೀವಿ, ಅಂಡ್ ದೆನ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆಗಿರ್ಬೋದು, ಅಂಡ್ ದೆನ್ ಅರ್ಲಿ ಟೆಲರ್ಕ್ ಆಗಿರ್ಬೋದು, ಅಥವಾ
ಪೋಸ್ಟ್ ಮೆನೋಪಾಸಲ್ ಹಾರ್ಮೋನಲ್ ಥೆರಪಿ ಅಂತ ಕರಿತೇವೆ, ಅದನ್ನೇನಾದರೂ ಮಾಡಿಸ್ಕೊಂಡಿದ್ರೆ. ಸೊ ಅಂತ ಆ ಥರ ಒಂದು ವ್ಯಕ್ತಿಗಳು ಮಾತ್ರ ದೇ ನೀಡ್ ಟು ಅಂಡರ್ ದಿಸ್ ಕೈಂಡ್ ಆಫ್. ಎಲ್ಲರೂ ಮಾಡಿಸ್ಕೊಳ್ಳೋದ್ರಿಂದ ಏನಾಗ್ತದೆ, ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ವರ್ಕ್ ಮಾಡ್ತಿರ್ತಕ್ಕಂಥ ಆರ್ಗನ್ಸ್ ಮೇಲೂ ಕೂಡ ಇದು ಸಮ್ ಕೈಂಡ್ ಆಫ್ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಮ್ಯಾಮೋಗ್ರಫಿ ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ ಈಗ, ಮೊದಲು ಅದೇ ಅದನ್ನು ಯೂಸ್ ಮಾಡ್ತಿದ್ರು. ಈ ಸ್ಕ್ಯಾನಿಂಗ್ ಬಂದಿದೆ, ಸ್ಕ್ಯಾನಿಂಗು ಪ್ಲಸ್ ಎಫೆನೆನ್ಸಿ ಮಾತ್ರ ಯೂಸ್ ಮಾಡ್ತಾರೆ, ಭಾಳಷ್ಟು ಯೂಸ್ ಮಾಡ್ತಾ ಇಲ್ಲ. ಅದು ಅದ್ರ ಬಗ್ಗೆ ಎಸ್ ಡೆಫಿನೆಟ್ಲಿ ಎಫೆನೆನ್ಸಿ ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಟೆಕ್ನಾಲಜಿ ಅಂತ, ಸೈಟಾಲಜಿ ಅಂತ ನಾವು ಕರಿತಾರೆ. ಸರ್ ಪ್ಯಾಥಾಲಜಿಸ್ಟ್ ಪ್ರೊಸೀಜರ್ ದಟ್ ಈಸ್ ಆಲ್ಸೋ ಗುಡ್ ದಟ್ ಎಸ್ಟಿಮೇಟನ್ ಬೈ ಗುಡ್ ಪ್ಯಾಥಾಲಜಿಸ್ಟ್ ಒನ್ ಪ್ಯಾಥಾಲಜಿಸ್ಟ್ ಮೂಲಕನೇ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ರೇಡಿಯೇಷನ್ನ ಒಂದು ರೇಡಿಯೋಲಜಿಸ್ಟ್ನ ಒಂದು ಗೈಡೆಡ್ ತೊಗೊಂಡು ರೇಡಿಯೇಷನ್ ಗೈಡೆಡ್ ಒಂದು ಎಫೆನೆಸಿ ಅಂತ ಇನ್ನೊಂದು ಒಂದು ವೆರಿ ಗುಡ್ ರಿಪೋರ್ಟ್ಸನ್ನು ಕಲೆಕ್ಟ್ ಮಾಡ್ಕೊಬೋದು. ಈಗ ಎಫೆನೆಸಿ ಇರೋದ್ರಿಂದ ನಮ್ಗೆ ಏನಾಗ್ತದೆ, ಎಫೆನೆಸಿ ದ ಕಾಸ್ಟ್ ಆಫ್ ಎಫೆನೆಸಿ ಪ್ಲಸ್ ಒಂದು ಮತ್ತು ನೀವು ಮ್ಯಾಮೋಗ್ರಫಿ ಮಾಡಿಸ್ಕೊಳ್ಳೋದ್ರಿಂದ ಸಮ್ ಕೈಂಡ್ ಆಫ್ ನಾನು ಹೇಳ್ದಂಗೆ ನಾರ್ಮಲ್ ಒಂದು ಪಾರ್ಟ್ಸ್ ಮೇಲೆ ಕೂಡ ಇರೆಗಿಲ್ಲ ರೇಡಿಯೇಷನ್ ಬೀಳಿಸ್ಕೊಂಡು ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಕೊಳ್ಳೋದ್ರಿಂದ ಎಫೆನೆಸಿ ಸ್ಲೈಟ್ಲಿ ಸಮ್ ಕೈಂಡ್ ಆಫ್ ಪೇನ್ಫುಲ್ ಪ್ರೊಸೀಜರ್. ಅದನ್ನು ಬಿಟ್ಟರೆ ನಿಮಗೆ ಎಕನಾಮಿಕಲಿ ಕೂಡ ನಿಮಗೆ ಒಂದು ಸಸ್ಟೈನೇಬಲ್ ಪ್ರೊಸೀಜರ್, ಮತ್ತು ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ರಿಸಲ್ಟ್. ಬಟ್ ನಾವು ಮ್ಯಾಮೋಗ್ರಫಿ ಕಂಪೇರ್ ಮಾಡಿದ್ರೆ ಎಫ್ ಎನ್ ಎಸಿಗಿಂತ ಮ್ಯಾಮೋಗ್ರಫಿ ಬೆಟರ್ ಅಂತ ಒಂದು ವೇಲೆ ನಾವು ಅಂದ್ಕೊಳ್ತೇವೆ. ಬಿಕಾಸ್ ಸಮ್ ಕೈಂಡ್ ಆಫ್ ಟೆಕ್ನಿಕಲ್ ಏರರ್ ಏನಾಗ್ತದೆ, ಸ್ಟೈನಿಂಗ್ ಪ್ರೊಸೀಜರ್ಸ್ ಟೈಮ್ನಲ್ಲಿ ಏನಾದರೂ ಎಕ್ಸೆಸ್ ಸ್ಟೈನಿಂಗ್ ಆಗಿರ್ಬೋದು, ಅಥವಾ ವಾಷೇಬಲ್ ಟೈಮ್ನಲ್ಲಾಗಿರಲಿ, ಅಥವಾ ಅದು ಏನೋ ಸೆಲ್ಸ್ ವಾಶ್ ಔಟ್ ಆಯಿತು ಅಂತಂದರೆ ಆ ಸಮಸ್ಯೆಗಳು ಕಾಣಿಸ್ಬೋದು. ಸೊ ಅದನ್ನು ಬಿಟ್ಟರೆ ಒಂದು ಒಳ್ಳೆ ಒಂದು ಆಟೋಮೇಷನ್ ಮೂಲಕ ನಾವು ಏನಾದರೂ ಎಫ್ ಎನ್ ಎಸ್ಸಿ ಮಾಡೋದು, ಸಾರಿ ಎಫ್ ಎನ್ ಎಸ್ಸಿ ಸ್ಲೈಡ್ಸನ್ನು ಮಾಡೋದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಪ್ರೊಸೀಜರ್. ಮತ್ತು ಸಮ್ ಈಗ ಎಫ್ ಎನ್ ಎಸ್ಸಿ ಕಂಪೇರ್ ಮಾಡಿದ್ರೆ ನಾವು ಮ್ಯಾಮೋಗ್ರಫಿ ಇಟ್ಸ್ ಸಮ್ ಕೈಂಡ್ ಆಫ್ ಕಾಸ್ಟ್ ಈಸ್ ಸ್ಲೈಟ್ಲಿ ಹೈ ಆಗ್ತದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಮ್ಯಾಮೋಗ್ರಫಿ ಆಲ್ ಪೀಪಲ್ಸ್ ಕುಡ್ ನಾಟ್ ಬಿಯರ್ ದಟ್ ಮಚ್ ಆಫ್ ಅಮೌಂಟ್, ದಟ್ಸ್ ವೈ ದೇ ಕ್ಯಾನ್ ಗೋ ಫಾರ್ ಎಫ್ ಎನ್ ಎಸ್ಸಿ ಇನ್ಸ್ಟೆಡ್ ಆಫ್ ಮ್ಯಾಮ್. ಇತ್ತೀಚಿಗೆ ಏನಾಗ್ಬಿಟ್ಟಿದ್ರೆ ಈಗ ಸ್ಮಾಲ್ ಸ್ಮಾಲ್ ರೀಸನ್ಸ್ ಎಲ್ಲ ಗರ್ಭಕೋಶ ಒಂದು ಫ್ಯಾಷನ್ ಆಗ್ತಿದೆ. ಈಗ ಅದರೊಳಗೆ ನಮ್ಮ ಈ ಮಾನವ ಉಪವಾಸ ಟೈಮ್ ಅಂದರೆ ಮುಟ್ಟಿನಿಂದ ಸಮಯದಲ್ಲಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ವೇರಿಯೇಷನ್ಸ್ ಆಗುತ್ತೆ. ಅದು ಆ ಸಿಂಪ್ಟಮ್ಸು ಕ್ಯಾನ್ಸರ್ ಸಿಂಪ್ಟಮ್ಸ್ಗೆ ಈಕ್ವಲ್ ಆಗಲ್ಲ, ಒಂದು ರೀತಿ ಒಂದಾಣಿಕೆ ಇರೋದ್ರಿಂದ ಪ್ರತಿಯೊಬ್ಬರು ಎದುರ್ಕೊಳ್ತಾರೆ. ಎದುರ್ಕೊಂಡು ಡಾಕ್ಟ್ರನ್ನ ಅದಕ್ಕೆ ಅದ್ಬಿಟ್ಟು ಆದಷ್ಟು ಗರ್ಭಕೋಶನ ರಿಮೂವ್ ಮಾಡ್ತಾಯಿದ್ದಾರೆ. ಈ ಥರ ಏನೂ ತೊಂದರೆ ಇಲ್ಲದೆ ಗರ್ಭಕೋಶ ರಿಮೂವ್ ಮಾಡ್ತಾ ಭಾಳಷ್ಟು ರಿಮೂವ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಖಂಡಿತ ಅವರ ಮಹಿಳೆಯರ ಬಾಡಿ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದು ಒಳ್ಳೆಯದ ಅಥವಾ ಕೆಟ್ಟದ್ದು. ನಾವು ಯಾವಾಗ ನಮಗೆ ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅತಿ ಹೆಚ್ಚಾಗಿ ಬ್ಲೀಡಿಂಗ್ ಹೋಗುವಂಥದ್ದಾಗಿರ್ಬೋದು, ಅಥವಾ ಒಂದು ಹೆಣ್ಣು ಅನ್ಕೊಂಡು ಪಾಪ್ಯುಲೇಷನ್ ಅಂತ ಕರಿ ಪಾಪ್ಯುಲೇಷನ್ ಟೈಮ್ನಲ್ಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಬ್ಲೀಡಿಂಗ್ ಆಗ್ತದೆ. ಫಸ್ಟು ಒನ್ ಟೈಮ್ ಟು ಟೈಮ್ ಕರೆಕ್ಟ್ ಟೈಮ್ ಬ್ಲೀಡಿಂಗ್ ಆಗೋದು ಸಮಸ್ಯೆ ಇಲ್ಲ, ಬಟ್ ಪದೇ ಪದೇ ಸೇರಿದಾಗ ಪ್ರತಿ ಸರ್ತಿನೂ ವರ್ಷಗಟ್ಟಲೆ ಬ್ಲೀಡಿಂಗ್ ಹೋಗ್ತಾ ಇದೆ. ಡೆಫಿನೆಟ್ಲಿ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಇನ್ಫೆಕ್ಷನ್ ದಟ್ ಮೇ ಬಿಕಮ್ಸ್ ಇನ್ಫ್ಲಮೇಷನ್ ಆ್ಯಂಡ್ ಫೈನಲಿ ದಟ್ ಲೀಡ್ಸ್ ಟು ಕ್ಯಾನ್ಸರ್ ಅಂತ ಕರಿತಾರೆ. ಬಟ್ ಸದ್ಯಕ್ಕೆ ಇವತ್ತಿನ ನಮ್ಮ ನಾವೆಲ್ಲ ಇಷ್ಟೊಂದು ಆರ್ ಎನ್ ಡಿಯಲ್ಲಿ ಇಷ್ಟೆಲ್ಲ ಮುಂದುವರೆದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇವತ್ತಿಗೂ ಕೂಡ ಈಗ ಕ್ಯಾನ್ಸರ್ ಆಗಿರ್ಬೋದು, ಆಲ್ ಟೈಪ್ಸ್ ಆಫ್ ಕ್ಯಾನ್ಸರ್, ಕ್ಯಾನ್ಸರು, ಹೆಚ್ ಐ ವಿ, ಪೋಲಿಯೋ, ದೆನ್ ರೇಬೀಸ್ ಆ್ಯಂಡ್ ಫೈನಲಿ ಡೆಂಗ್ಯೂ, ಈ ಐದು ಕಾಯಿಲೆಗಳಿಗೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇಲ್ಲ. ನಾವು ನಮ್ಮ ಮೂಲಕ ನಮ್ಮ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಮೂಲಕ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಯೂಶುವಲಾಗಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತೀವಿ, ಸರ್ಜರಿ ಮಾಡಿರ್ತೇವೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಅವ್ರಿಗೆ ಕೀಮೋಥೆರಪಿ ಮಾಡ್ತಾರೆ, ಅದನ್ನ ಕೀಮೋಥೆರಪಿ ಆದ ನಂತರ ರೇಡಿಯೇಷನ್ ಥೆರಪಿ ಮಾಡ್ತಾರೆ, ಡಿಪೆಂಡಿಂಗ್ ಅಪನ್ ದ ಪೇಷಂಟ್ ಕಂಡೀಷನ್. ಸಮ್ ಟೈಮ್ಸ್ ಏನು ಮಾಡ್ತಾರೆ ಕೆಲವು ಇನ್ಸ್ಟಿಟ್ಯೂಷನ್ ಡಾಕ್ಟರ್ಸ್ಗಳು ವಿತ್ ರೆಸ್ಪೆಕ್ಟು ಕಂಡೀಷನ್ ಆಫ್ ದ ಬಾಡಿ ಆರ್ ಕಂಡೀಷನ್ ಆಫ್ ದಿ ಪೇಷಂಟ್, ನಾವೇನು ಮಾಡ್ತೇವೆ, ಫಸ್ಟು ಕೀಮೋ ಹಾಕ್ತೇವೆ, ದೆನ್ ಸರ್ಜರಿ ಮಾಡ್ತೇವೆ, ಆಮೇಲೆ ರೇಡಿಯೇಷನ್, ಈ ರೀತಿ ಹೋಗ್ತೇವೆ. ಬಟ್ ದಟ್ ಇಸ್ ಡಿಪೆಂಡಿಂಗ್ ಅಪನ್ ದ ಕಂಡೀಷನ್. ಬಟ್ ಥಿಂಗ್ ಈಸ್, ನಮಗೆ ನಿರ್ದಿಷ್ಟವಾದಂಥ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಇಲ್ಲದೆ ಇರೋದ್ರಿಂದ ಕ್ಯಾನ್ಸರ್ ಅಂತಕ್ಕಂಥ ತೀರಾ ಎದುರುಕೊಳ್ಳೋಂಥದ್ದು ಏನಾಗುತ್ತೆ ಇರೋದಿಲ್ಲ. ಸೊ ನಾವೇನು ಮಾಡಬೇಕು, ಬಿಗಿನಿಂಗಲ್ಲೇ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ನಾವೇ ಕೆಲವು ಈ ಗರ್ಭಕೋಶ ತೆಗೆದ ತಕ್ಷಣ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತಲೇ ಅಲ್ಲ, ನಾನು ಹೇಳ್ದಂಗೆ ಇರೆಗ್ಯುಲರ್ ಆಫ್ ಪೀರಿಯಡ್ಸು ದಟ್ ಮೇ ಲೀಡ್ಸ್ ಟು ಕ್ಯಾನ್ಸರ್. ಫೈನಲ್ ಪರ್ಟಿಕ್ಯುಲರ್ಲಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆಫ್ಟರ್ ದ ಏಜ್ ಆಫ್ 55 ಶುಡ್ ನಾಟ್ ಅಕ್ಕರ್. ಅದು ಅಕ್ಕರ್ ಆಗ್ತಾ ಇದೆ ಅಂತಂದರೆ ವಿ ಶುಡ್ ಎವ್ಯಾಲ್ಯೂಯೇಟ್ ವೈ ದ ಪ್ಯಾಥಾಲಜಿ ಇಸ್ ನೀಡೆಡ್, ದ ಹಿಸ್ಟ್ರಿ, ವಿ ನೀಡ್ ದ ಹಿಸ್ಟ್ರಿ ಆಫ್ ದ ಪೇಷಂಟ್, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಪ್ಯಾಥಾಲಜಿ ಅನ್ನು ತೊಗೊಂಡು ದೆನ್ ಎಫ್ ಎನ್ ಎಸ್ ಸಿ ಆಗಿರ್ಬೋದು, ದೆನ್ ಪ್ಯಾಪ್ಸ್ಮಿಯರ್ಸ್ ಆಗಿರ್ಬೋದು, ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ರಿಸಲ್ಟ್ಸ್. ದ ಮೋರ್ ದೆನ್ ದಟ್ ನಾವು ಯಾಕೆ ಡಾಕ್ಟರ್ಸ್ಗಳು ಯೂಶುವಲ್ ಆಗಿ ಅದು ಬಂದ ತಕ್ಷಣ ಫಸ್ಟ್ ರಿಮೂವ್ ಮಾಡಿಸಿ ಅಂತ ಹೇಳ್ತಾರೆ ಅಂದರೆ ತಪ್ಪಿಸಿ ವಾಟ್ ಪ್ರಿವೆನ್ಷನ್ ಇಸ್ ಬೆಟರ್ ಆಗಿರ್ತದೆ, ಮುಂದೆ ಅದು ಸಮಸ್ಯೆ ಆಗುತ್ತೆ ಇವಾಗಲೇ ತಪ್ಪಿಸೋದು ಬೆಟರ್ ಅಂತ ನಾವು ಹೇಳ್ತೇವೆ. ತಗ್ಸೋದ್ರಿಂದ ಯಾವುದು ಸಮಸ್ಯೆ ಇಲ್ಲ, ಹಿಸ್ಟರೆಕ್ಟಮಿ ಅಂತ ಕರೀತೇವೆ. ಸೊ ನಾವು ಯುಟರಿನ್ ಹಿಸ್ಟರೆಸನ್ನು ರಿಮೂವ್ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಏನಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಗರ್ಭಕೋಶ ಕೆಲವು ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡ್ತೀವಿ. ಸೊ ಎಷ್ಟೊಂದು ಸಮ್ ಕೈಂಡ್ ಆಫ್ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ,
ಆ ಹಾರ್ಮೋನ್ಸ್ಗಳು ಯಾವಾಗ ಈ ಗರ್ಭಕೋಶ ತೆಗಿತೀವಿ ಹಾರ್ಮೋನ್ಸ್ ಪ್ರೊಡಕ್ಷನ್ನ ಇನ್ ದ ಬಾಡಿ ದ ಡಿಂಗ್ಸ್ ಅದು ಕಂಪ್ಲೀಟಾಗಿ ನಿಂತು ಹೋಗುತ್ತೆ. ಸೊ ಹಾಗಾಗಿ ಏನಾಗ್ತದೆ ಸಮ್ ನಿಶಕ್ತಿ ಕಳೆದುಕೊಂಡಿದೆ. ಸೊ ಹಾರ್ಮೋನ್ ಬ್ಯಾಲೆನ್ಸ್ ಆಗಿದ್ದರಿಂದ ನಮ್ಮ ದೇಹನು ಕೂಡ ಬ್ಯಾಲೆನ್ಸ್ ಆಗಿ ನಿಂತಾರೆ. ಸೊ ಯಾವಾಗ ಇದು ಒಂದು ಬ್ಯಾಲೆನ್ಸನ್ನು ತಪ್ಪುತ್ತೋ ಸೊ ಅದು ಹ್ಯೂಮನ್ ಬಾಡಿಯಲ್ಲಿ ಆ ವುಮೆನ್ ಬಾಡಿಯಲ್ಲಿ ಕಂಪ್ಲೀಟಾಗಿ ಹಾರ್ಮೋನ್ಸ್ಗಳೇ ನಿಲ್ಲ ಆಗುತ್ತೆ. ಸೊ ಆಗ ಏನಾಗ್ತದೆ ದೇಹದಲ್ಲಿ ಕೆಲವು ನಿಶಕ್ತಿಗಳು ಕಾಣಿಸ್ಕೊಳುತ್ತೆ. ಸ್ವಲ್ಪ ದೊಡ್ಡ ಮಟ್ಟದ ಕೆಲಸಗಳನ್ನು ಯಾವುದನ್ನು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ, ಮಾಡೋದು ಬೇಡ ಅಂತ ನಾವೇ ಮಾಡ್ತಾರೆ. ಸೊ ಬೆಟರ್ ಅಂತ ಹೇಳಿದ್ರೆ ಮಾಮೂಲಿ ಕೆಲಸಗಳನ್ನೆಲ್ಲ ಮಾಡ್ಬೋದು, ಸಮಸ್ಯೆ ಯಾವುದೂ ಇಲ್ಲ. ಮುಂದೆ ಸ್ಪ್ರೆಡ್ ಆಗುವಂಥದ್ರಿಂದ ಮುಕ್ತಿ ಅನ್ನೋದು ಡೆಫಿನೆಟ್ಲಿ ಕಾಣ್ಕೊಳ್ತಾರೆ, ಒಳ್ಳೆಯದೇ ಇಲ್ಲ ಅಂತ. ಬಟ್ ದೊಡ್ಡ ಕೆಲಸ ಮಾಡೋದಕ್ಕೆ ಅವ್ರ ಕೆಲಸ ಸಾಧ್ಯ ಆಗುತ್ತೆ. ಸರ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಈ ವ್ಯಾಕ್ಸಿನೇಷನ್ ಯಾವಾಗ ಕಂಡಿಡಿಯುತ್ತೆ ಯಾರು ಡಿಸ್ಕಸ್? ಸರ್ ಅದು ಗಡಾಸಿಲ್ ಅಂತಕ್ಕಂಥದ್ದು ವ್ಯಾಕ್ಸಿನ್ನು ಹಿಂದೆ ರೆಸ್ಪೆಕ್ಟ್ ಟು ಮೈ ಮೆಮೊರಿ ಅದು ದೇಶದವರು ಮತ್ತು WHO ರೆಕಗ್ನೈಸ್ಡ್ ವ್ಯಾಕ್ಸಿನ್ ಅದು. ಸೊ ಪೇಟೆಂಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ಎರಡು ರೀತಿ ವ್ಯಾಕ್ಸಿನ್ ಇರುತ್ತೆ, ಇನ್ನು ತುಂಬ ರೀತಿ ವ್ಯಾಕ್ಸಿನ್ಸ್ ಇದೆ. ಬಟ್ ಯೂಶ್ವಲಿ ಕ್ಲಿನಿಕಲಿ ಅಪ್ರೂವ್ಡ್ ಅಂತಂದರೆ ಈ ಎರಡು ವ್ಯಾಕ್ಸಿನ್ಸನ್ನು ನಾವು ಯೂಶ್ವಲಾಗಿ ಪ್ರಿಫರ್ ಮಾಡ್ತೇವೆ. ಒಂದು ಗರ್ಡಾಸಿಲ್, ಇನ್ನೊಂದು ಸರ್ವರಿಕ್ಸ್ ಅಂತ ಹೇಳಿ. ಇದು ಗರ್ಡಾಸಿಲ್ ಅಂತಕ್ಕಂಥದ್ದು 9-valent ವ್ಯಾಕ್ಸಿನ್, ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಮಾಡಿರ್ತಾರೆ. ಸೊ ದಿಸ್ 5-valent, ಅದು ಸರ್ವರಿಕ್ಸ್ ಅಂತಕ್ಕಂಥದ್ದು 5-valent ವ್ಯಾಕ್ಸಿನ್. ಸೊ ಯೂಶ್ವಲಾಗಿ ನಾವೇನು ಮಾಡ್ತೀವಿ ಸರ್ವರಿಕ್ಸ್ ಇಂದ ಗರ್ಡಾಸಿಲ್ನೇ ರೆಕಮೆಂಡ್ ಮಾಡ್ತಾರೆ. ಮತ್ತು ದಿಸ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ಸಚ್ ಎ ವೆರಿ ಸೆನ್ಸಿಟಿವ್ ಟೆಂಪರೇಚರ್, ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಬಿಟ್ವೀನ್ 2-6°C. ಸೊ 2-6°C ಮೇಂಟೈನ್ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ, ಇದು ಹಿಂದೆ ಮೆಡಿಕಲ್ ಸ್ಟೋರ್ನಲ್ಲಿ ನಾವು ಅವೈಲೇಬಿಲಿಟಿ ಕೊಟ್ಟಿದ್ವಿ, ಆದರೆ ಗೌರ್ಮೆಂಟ್ ಅವರು ಅದನ್ನು ಕ್ಯಾನ್ಸಲ್ ಮಾಡೋದು. ಕಾರಣ ಏನಂತ ಹೇಳಿದ್ರೆ ಮೆಡಿಕಲ್ ಸ್ಟೋರ್ನಲ್ಲಿ ಸಮಟೈಮ್ ನಾವು ನೋಡಿರ್ತೀವಿ ಸಮ್ ಅವ್ರ ಬಿಸಿನಲ್ಲೋ ಅವ್ರೇನೋ ಅವ್ರ ಒತ್ತಡದಲ್ಲೋ ಸಮಟೈಮ್ಸ್ ಫ್ರೀಸರ್ನಲ್ಲಿರೋಂಥದ್ದನ್ನು ಹೊರಗಡೆ ಇಟ್ಟುಕೊಡ್ತಾರೆ, ಹೊರಗಡೆ ಇಡಬೇಕಾಗಿರೋದನ್ನು ಫ್ರೀಸರ್ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಏನಾಗ್ತದೆ ಸಮ್ ಕೈಂಡ್ ಆಫ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಿಂದೆ ಕೂಡ ಸಮ್ ಪೇಷಂಟ್ ಹ್ಯಾಸ್ ಬಿನ್ ಡೈಡ್ ಬೈ ದಿಸ್ ವ್ಯಾಕ್ಸಿನ್ ಬಿಕಾಸ್ ಆಫ್ ದಿಸ್ ಮಿಸ್ ಮ್ಯಾನಿಫ್ಯಾಕ್ಚರ್. ಹಾಗಾಗಿ ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಿರ್ದಿಷ್ಟ ಸ್ಟೋರೇಜ್ ಸಮಸ್ಯೆ ಆಗಿದ್ದರಿಂದ ಫಾರ್ ಎಕ್ಸಾಂಪಲ್ ಈಗಲೂ ಕೂಡ ಪೊಲಿಯೋನೇ ಆಗಿರ್ಬೋದು. ಪೊಲಿಯೋ ಯಾಕೆ ಗೌರ್ಮೆಂಟೇ ಹ್ಯಾಂಡಲ್ ಮಾಡ್ತಾರೆ? ಬಿಕಾಸ್ ಆಫ್ ಸಚ್ ಎ ಗುಡ್ ಸೆನ್ಸಿಟಿವ್ ಪ್ರಿಸರ್ವೇಷನ್ ನಮಗೆ ಬೇಕು. ಪ್ರಿಸರ್ವೇಷನ್ ಇಸ್ ಸಚ್ ಎ ಮ್ಯಾಂಡೇಟರಿ ಆ್ಯಂಡ್ ವೆರಿ ಸೆನ್ಸೇಷನ್ ಟು ವೆರಿ ಸೆನ್ಸಿಟಿವ್. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಸಮ್ ಏಜೆನ್ಸಿಗಳ ಮೂಲಕ ಮಾತ್ರ ಸಿಗುತ್ತೆ, ಬಿಟ್ಟರೆ ಈ ರೀತಿ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಲೈಕ್ ರೋಟ್ರಿ ಅವರು ಯಾವ ರೀತಿ ಪೊಲಿಯೋ ಡ್ರಾಪ್ಸನ್ನು ಫಂಡ್ ಮಾಡ್ತಾರೆ ಅದೇ ರೀತಿ ಈಗ ನಮ್ಮ ಸಾಸ್ಥಾನನ ಕೂಡ ಸ್ವಲ್ಪ ಗೌರ್ಮೆಂಟ್ ಕೆಳಗಡೆ ಫಂಡಿಂಗ್ ಮಾಡ್ತಾ ಇದೆ. ಸೊ ಹಾಗಾಗಿ ಜನಗಳಿಗೆ ಕೂಡ ತರಕಾರಿ ಕಲಿಸಿರುತ್ತೆ. ಮತ್ತು ಈಗ ನಾವು ವ್ಯಾಕ್ಸಿನ್ ಇಟ್ಸೆಲ್ಫ್ ಈಸ್ 100% ಅಂತ ನಾವು ಹೇಳ್ತೇವೆ. ಸದ್ಯದ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಾಕ್ಸಿನ್ ಇಟ್ ವಿಲ್ ಬಿ ಗುಡ್, ಅಟ್ಲೀಸ್ಟ್ ದಿ ಫುಡ್ ಕಂಟ್ರೋಲ್ ಇವತ್ತು ಸಾಯ್ತಕ್ಕಂಥ ಪೇಷೆಂಟನ್ನು ಸ್ವಲ್ಪ ದಿನ ಲೈಫ್ ಸ್ಪ್ಯಾನನ್ನು ಇಂಡ್ಯೂಸ್ ಮಾಡುತ್ತೆ, ಜೊತೆಯಲ್ಲಿ ಒಂದು ಆ್ಯಂಟಿಬಾಡಿ ಆ್ಯಂಟಿಜನ್ ರಿಯಾಕ್ಷನ್ಗೆ ಅನುಕೂಲ ಮಾಡುತ್ತೆ. ಸೊ ದೇಹದಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ಗಳನ್ನು ಅಟ್ಲೀಸ್ಟ್ ಅವಾಯ್ಡ್ ಮಾಡೋಂಥ ಒಂದು ಕಾರ್ಯ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಗುಡ್. ಸರ್ ಅಂತ್ಯಾಂಶ ಪ್ರಕಾರ ಇದುವರೆಗೂ ಈ ವ್ಯಾಕ್ಸಿನ್ ಎಷ್ಟು ಲಕ್ಷ ಜನ ತಗೊಂಡಿದ್ದಾರೆ ಇತ್ತೀಚೆಗೆ? ಅಂದರೆ ನಮ್ಮ ಸೆಂಟ್ರಲ್ ಈ ಒಂದು ಮೋದಿಜಿಯವರ ಸೆಂಟ್ರಲ್ ಗೌರ್ಮೆಂಟ್ ಬಂದ ಈ ಸ್ವಚ್ಛ ಭಾರತ ಅಭಿಯಾನ ಅಂತಕ್ಕಂಥ ಕಾನ್ಸೆಪ್ಟೇ ಒಂದು ಸಚ್ ವಂಡರ್ಫುಲ್ ಕಾನ್ಸೆಪ್ಟ್. ಸ್ವಚ್ಛ ಭಾರತ ಆಗಿರ್ಬೋದು, ಸ್ವಸ್ಥ ಭಾರತ ಆಗಿರ್ಬೋದು, ನಮ್ಮ ದೇಶವನ್ನು ಸ್ವಚ್ಛ ಮಾಡಬೇಕು, ಸ್ವಸ್ಥವನ್ನು ಮಾಡಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ನಾಗರಿಕರು ಕೂಡ ಸ್ವಸ್ಥವಾಗಿರಬೇಕು. ಸೊ ದಟ್ ನಮ್ಮ ದೇಶ ಆರೋಗ್ಯವಂತ ಭಾರತ ನಿರ್ಮಾಣ ಮಾಡಬೇಕು. ಹಾಗಾಗಿ ನಮ್ಮ ಉದ್ದೇಶ ಏನಂತಂದರೆ ಈ ಒಂದು ಸ್ವಸ್ಥ ಭಾರತ ಅಭಿಯಾನದ ಅಡಿಯಲ್ಲಿ ಗೌರ್ಮೆಂಟ್ ನಾವು ಆರ್ಗನೈಸೇಷನಲ್ಲಿ ಈ ರೀತಿ ನಮ್ಮ ಕೆಲವು ಪ್ರೊಫೆಷನಲಿಸ್ಟ್ಗಳು ಮತ್ತು ಇಂಟ್ರೆಸ್ಟ್ ಇರ್ತಕ್ಕಂಥ ಕೆಲವು ಪರ್ಸನ್ಸ್ಗಳನ್ನು ಅಪಾಯಿಂಟ್ ಮಾಡಿಕೊಂಡು ಸೊ ಕೆಲವು ರೀಜನ್ಸ್ಗಳನ್ನು ಅವ್ರಿಗೆ ಕೊಟ್ಟುಬಿಟ್ಟು ಅವರ ಕಾರ್ಯಕರ್ತ ಏನಂತಂದರೆ ಪ್ರತಿ ಹಳ್ಳಿಗೆ ಹೋಗೋದು ಅಥವಾ ಕಾಲೇಜ್ಗಳಿಗೆ ಹೋಗುವಂಥದ್ದು ಅಥವಾ ಕಮ್ಯುನಿಟಿ ವೈಸ್ ಹೋಗ್ತಕ್ಕಂಥದ್ದು ಸೊ ಅಥವಾ ಮಹಿಳಾ ಸಂಘಗಳಿಗೆ ಹೋಗುವಂಥದ್ದು, ರೋಟ್ರಿ ಕ್ಲಬ್ಗಳಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೋಗುವಂಥದ್ದು, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, ಅವನ್ನೆಲ್ಲ ಒಂದು ಕಡೆ ಕಲೆ ಹಾಕ್ಕೊಂಡು ಅವರಿಗೆ ಇದು ಯಾಕೆ ಬರುತ್ತೆ, ಏನು ಬರ್ತದೆ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು, ಶಿಕ್ಷಣ ತೊಗೊಳ್ಳಿ, ವ್ಯಾಕ್ಸಿನ್ ತೊಗೊಳ್ಳಿ ಅಂತಲ್ಲ, ವ್ಯಾಕ್ಸಿನ್ ತೊಗೊಳ್ಳಿ ತೊಗೊಳ್ಬೇಕು, ಬಟ್ ನೀವು ಅದ್ರ ಬಗ್ಗೆ ಅವೇರ್ನೆಸ್ ತೊಗೊಬೇಕು. ಸೊ ನಾವೇನು ಹೆಣ್ಣೊಂದು ಕಲಿತರೆ ಶಾಲೆಯಿಂದ ತರಗತಿ ಅಂತ ಏನು ಹೇಳ್ತೀವೋ ಅದೇ ರೀತಿ ಮನೆಯಲ್ಲಿ ಒಂದು ಹೆಣ್ಣು ಆರೋಗ್ಯವಂತಳಾಗಿತ್ತು ಅಂದರೆ ಇಡೀ ಮನೆ ನಗ್ತಾನೂ ಇರುತ್ತೆ, ಸಂತೋಷವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಸ್ವಸ್ಥವಾಗಿರುತ್ತೆ. ಸೊ ಅದಕ್ಕೆ ನಮ್ಮ ಆರೋಗ್ಯವಂತ ಭಾರತ ನಿರ್ಮಾಣ ಮಾಡಲಿಕ್ಕೆ ಮುಖ್ಯವಾಗಿ ಮಹಿಳೆಯರೆ ನಾವು ಅದನ್ನು ಹೇಳ್ತೀವಿ. ಯಾವ ರೀತಿ ಒಂದು ಮನೆಯಲ್ಲಿ ತಾಯಿ ಆರೋಗ್ಯವಾಗಿದ್ದರೆ ಪ್ರತಿಯೊಬ್ಬರಿಗೂ ಟೈಮ್ ಟೈಮಿಗೆ ಊಟ ಸಿಗುತ್ತೆ, ಟೈಮ್ ಟೈಮಿಗೂ ಏನು ಬೇಕೋ ಎಲ್ಲ ಕೆಲಸಗಳು ನಡೆಯುತ್ತೆ. ಅದೇ ರೀತಿಯೇ ಮನೆಯಲ್ಲೂ ಕೂಡ ಮನೆಯಾಗಿರ್ಬೋದು ಅಥವಾ ಒಂದು ಸಮಾಜ ಆಗಿರ್ಬೋದು ಆರೋಗ್ಯವಂತ ಹೆಣ್ಣಿಂದು ಅಂತಂದರೆ ಸಂಪೂರ್ಣವಾಗಿ ನಾವು ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಂದು ವಾತಾವರಣವೂ ಕೂಡ ನಮಗೆ
ಮಕ್ಕಳಿಗೆ ಆರೋಗ್ಯವಂತ ವಾತಾವರಣ ಸಿಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅವರಿಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಎಚ್ ಐ ವಿ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಈ ಒಂದು ಕ್ಯಾನ್ಸರ್ಗಳು ಯಾಕೆ ಬರುತ್ತೆ ಮತ್ತು ಅದನ್ನು ಯಾಕೆ ತಡೆಗಟ್ಬೋದು ಮತ್ತು ಯಾಕೆ ತಡೆಗಟ್ಬೇಕು ಮತ್ತು ಹೇಗೆ ತಡೆಗಟ್ಬೋದು, ಎಲ್ಲ ಇಂಜೆಕ್ಷನ್ ತೊಗೊಂಡೇ ಮಾಡ್ಕೋಬೇಕು, ಅಥವಾ ಇಂಜೆಕ್ಷನ್ ತೊಗೊಂಡ್ರೆ ಕಂಟ್ರೋಲ್ ಕಂಪ್ಲೀಟಾಗಿ ಆಗುತ್ತಾ? ಖಂಡಿತ ಇಲ್ಲ, ಅದರಿಂದನೇ ಕಂಟ್ರೋಲ್ ಆಗುತ್ತೆ ಅಂತಕ್ಕಂಥದ್ದು ಇಟ್ಸ್ ನಾಟ್ ಕ್ಲಿನಿಕಲಿ ಪ್ರೂಫ್. ಬಟ್ ಇಟ್ ಕ್ಯಾನ್ ಗಿವ್ ಸಮ್ ಸಸ್ಟೈನೇಬಲ್ ಲೈಫ್ ಅಂತ ನಾನು. ಹಾಗಾಗಿ ಅವರು ಇಂಜೆಕ್ಷನ್ ತೊಗೊಳೋದಕ್ಕಿಂತ ಮೊದಲು ಯಾವ ರೀತಿ ಸ್ವಾವಲಂಬಿಯಾಗಿ ತನಕ್ಕೆ ತಾನೇ ಕಂಟ್ರೋಲ್ ಮಾಡಬಹುದು ಅಂತಕ್ಕಂಥ ಒಂದು ಉಪಯುಕ್ತ ಮಾಹಿತಿಗಳನ್ನು ನಾವು ಈ ಸಂಸ್ಥೆ ಮೂಲಕ ನಾವು ತಿಳಿಸ್ಕೊಡ್ತೇವೆ. ಅವ್ರು ನಾವು ಯಾವ ರೀತಿ ಒಂದು ರೂಪಾಯಿ ಯಾರಾದರೂ ಫಂಡಿಂಗ್ ಕೂಡ ತೊಗೊಳ್ಳೋಣ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಉಚಿತವಾಗಿ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಅವರು ಎಲ್ಲಿ ಹೇಳ್ತಾರೋ ಅಲ್ಲಿಗೆ ನಮ್ಮ ಕಡೆಯಿಂದಲೇ ನಮ್ಮ ಚಾರ್ಜನ್ನ ಇಟ್ಕೊಂಡು ಅಲ್ಲಿಗೆ ಬಂದು ಅವ್ರನ್ನು ತಿಳಿಸ್ಕೊಂಡ್ರೆ ನಾವೇ ಫ್ರೀಯಾಗಿ ಅವ್ರಿಗೆ ಒಂದು ಕರೆದರ ಎದುರಿಸಿ ಅವರಿಗೆ ಉಚಿತವಾಗಿ ಆರೋಗ್ಯದ ಅರಿವು ಮೂಡಿಸಿ ಅವರಲ್ಲಿ ಯಾರಾದರೂ ನಾವು ಹೇಳ್ತಕ್ಕಂಥ ಸಿಂಪ್ಟಮ್ಸ್ ಇರೋರು ನಮ್ಮ ಹತ್ರ ಬಂದರೆ ಅವ್ರನ್ನ ಒಂದು ರಿಲೇಟೆಡ್ ಎಲ್ಲಿಗೆ ಬೇಕು ಅಲ್ಲಿಗೆ ಹಾಸ್ಪಿಟಲಿಗೆ ಕಳಿಸ್ಕೊಟ್ಟು ಅಲ್ಲೇನಾದರೂ ಅವರಿಗೆ ಪಾಸಿಟಿವ್ ಬಂದಿದ್ದರೆ ಅವರಿಗೆ ಉಚಿತವಾಗಿ ಆಪ್ರೇಷನನ್ನು ಕೂಡ ಮಾಡಿಸುವಂಥ ವ್ಯವಸ್ಥೆನ ಮಾಡಿದ್ದೇವೆ. ಆಪ್ರೇಷನನ್ನು ಮಾಡಿಸಿ ಆಪ್ರೇಷನ್ ಆದ ನಂತರ ಅವ್ರನ್ನ ಮನೆ ಹತ್ತಿರವರೆಗೂ ಕಳಿಸ್ಕೊಡುವಂಥ ಪರಿಣಾಮವಾಗಿದೆ. ಲಾಸ್ಟ್ 1 ಇಯರಲ್ಲಿ ನಾನು ಸಂಸ್ಥೆ ಮೂಲಕ ಸುಮಾರು 12,000 ಜನಕ್ಕೆ ನಾವು ಉಚಿತವಾಗಿ ಆಪ್ರೇಷನ್ ಮಾಡಿಸ್ತೇವೆ ಕರ್ನಾಟಕದಲ್ಲಿ. ಸೊ ಪ್ರೋಗ್ರಾಮ್ಸ್ಗಳು ನಡೀತಾ ಇದೆ ಸುಮಾರು ಇಲ್ಲಿವರೆಗೂ ಕೂಡ, ಬರೀ ನಮ್ಮ ಕರ್ನಾಟಕದಲ್ಲಿ 1,200 ಹೆಚ್ಚು ಪ್ರೋಗ್ರಾಮ್ಸ್ಗಳು ರಿಗಾರ್ಡಿಂಗ್ ದಿಸ್ ಕ್ಯಾನ್ಸರ್, ಎಚ್ ಐ ವಿ, ಹೆಪಟೈಟಿಸ್, ರಕ್ತದಾನದ ಬಗ್ಗೆನೇ ಆಗಿರ್ಬೋದು. ಸೊ ನಮ್ಮಲ್ಲಿ ಯುವ ಪೀಳಿಗೆಯಲ್ಲಿ ರಕ್ತದಾನ ಅನ್ನೋದನ್ನು ನಾವು ರಕ್ತ ಕೊಟ್ಟರೆ ತಪ್ಪಾಗ್ತೀವಿ ಅನ್ನೋ ಆ ರೀತಿ ಒಂದು ಕೆಲವು ಮನೋಭಾವನೆಗಳಿರುತ್ತೆ, ಅದು ತೊಡಗು ಹಾಕಬೇಕು. ಜನಗಳೆಲ್ಲರೂ ಕೂಡ ಏನು ಮಾಡ್ತಾರೆ, ಏನು ಸ್ವಲ್ಪ ಡಾಕ್ಟರ್ಸಿಂದ ಸಮಸ್ಯೆ ಆಯಿತು ಅಂತಂದರೆ ಡಾಕ್ಟರ್ಸಿಗೆ ಹೊಡಿಯೋಕ್ಕೂ ಅಥವಾ ಆ ಇನ್ಸ್ಟಿಟ್ಯೂಷನ್ ಮೇಲೆ ಹೊಡಿಲಿಕ್ಕೂ 100 ಜನ ಸೇರ್ಕೊಳ್ತಾರೆ. ಅದೇ ಆ ಡಾಕ್ಟರ್ ಬಂದು ಆ ಪೇಷೆಂಟಿಗೆ ಈ ಸಮಸ್ಯೆ ಇದೆ, ಒಂದು ಅರ್ಧ ಬಾಟಲ್ ಬ್ಲಡ್ ಬೇಕು ಅಂತಂದರೆ ಆ ಪೇಷೆಂಟಿಂದ ಯಾರು ಇಲ್ಲ, ನಾನು ಬ್ಲಡ್ ಕೊಡ್ತೀನಿ ಅಥವಾ ನಾನು ಬ್ಲಡ್ ಕೊಡಿಸ್ತೀನಿ ಅಂತಕ್ಕಂಥವ್ರು ಯಾರು ಇಲ್ಲ. ದುಡ್ಡು ಕೊಟ್ಟರು ಕೂಡ ನಾವು ಉತ್ಪತ್ತಿ ಮಾಡದೇ ಇರೋದು ಆಗದೇ ಇರೋ ಅಂಥ ಒಂದು ವಸ್ತು. ಆ ರಕ್ತದಾನದ ಮಹತ್ವವನ್ನು ನಾವು ಅರಿವು ಮೂಡಿಸ್ತಾ ನೇತ್ರದಾನ ಸಾಯ್ತಾರೆ, ಸತ್ತ ತಕ್ಷಣ ತೊಗೊಂಡೋಗ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ನೋವೆಲ್ಲರಿಗೂ ಇರ್ತದೆ, ಹಾಗಂತ ತೊಗೊಂಡೋಗ್ಬಿಟ್ಟು ಮನೆ ಮಾಡಿದ್ರೆ ಅದು ಉಪಯೋಗ ಏನು? ಅದ್ರ ಬದಲು ಆ ಕಣ್ಣನ್ನು ತೆಗೆಸಿ ಬೇರೆಯವ್ರಿಗೆ ಕೊಡಿ, ನಿಮ್ಮ ತಂದೆ ಆಗಿರ್ಬೋದು, ತಾಯಿಯಾಗಿರ್ಬೋದು, ನಿಮ್ಮ ಕಣ್ಣುಗಳಿಂದ ಜೀವಂತವಾಗಿರುತ್ತೆ. ಅದು ಆದ್ರೂ ಕೂಡ ನಾವು ಮಾಡ್ಬೋದು, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡ್ತೇವೆ. ಮತ್ತು ನೆಕ್ಸ್ಟ್ ಅವರಿಗೆ ಒಂದು ಎಚ್ ಐ ವಿ ಆಗಿರ್ಬೋದು, ಹೆಪಟೈಟಿಸ್ ಪೇಷಂಟ್ಸ್ ಆಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಡೈರೆಕ್ಟ್ ಪೇಷಂಟ್ಸ್, ಅವ್ರಿಗೆ ಉಚಿತವಾಗಿ ಒಂದು ರಕ್ತ ಏನಾದರೂ ಬೇಕಾಗಿತ್ತು ಅಂತಂದರೆ ಕಷ್ಟ. ನಮ್ಮಲ್ಲಿ ಕೆಲವು ನಮ್ಮ ಹಾವೇರಿಂದ ನಮ್ಮ ಸ್ನೇಹಿತರು ಆಗಿರ್ಬೋದು, ಪ್ರಕೃತಿ ಪಡಗವನ್ನು ಸ್ನೇಹ ಮೈತ್ರಿ ಅಂತಿದೆ, ನಮ್ಮ ಕುಟುಂಬದಲ್ಲಿ ನಮ್ಮ ಫೆಮಿಲಿ ಮೆಂಬರ್ಸ್ ಅಂತಿದ್ದಾರೆ, ಅವರು ಕೂಡ ಉಚಿತವಾಗಿ ಕೊಡ್ತಾಯಿದ್ದಾರೆ. ಈ ರೀತಿ ಒಂದು ಆರ್ಗನೈಸೇಷನ್ಸ್ ನಾವೇ ನಮ್ಮ ಶಿರಾದಲ್ಲೂ ಕೂಡ ಒಂದು ಮಕ್ಕಳೆಲ್ಲ ಸೇರಿಕೊಂಡು ಸುಮಾರು 4 ವರ್ಷದಿಂದ ಹಿಂದೆ ಒಂದು ಶಿರಾ ರಕ್ತದಾನಿಗಳ ಬಳಗ ಅಂತೇಳಿ ಒಂದು ಮಾಡಿದ್ರು. ಸೊ ಉಚಿತವಾಗಿ ಯಾವುದೇ ಟೈಮ್ ಕೊಡಿಸಬೇಕು ಅಂತಂದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಯಾರೋ ಒಬ್ಬರು ಆ ಟೈಮಿಗೆ ಸಿಗುವಂಥವ್ರು ಬಂದು ರಕ್ತ ಕೊಡ್ತಾರೆ. ಈಗ ಇದ್ರ ಬಗ್ಗೆ ಒಂದು ಅರಿವು ಮಹತ್ವ ಅದು ಮುಂದೆ ನಮ್ಮ ಪೀಳಿಗೆ ಅದು ಕೂಡ ಒಂದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಮ್ಮ ಸಂಸ್ಥೆ. ನಾವು ಯಾವತ್ತೂ ಕೂಡ ಯಾರಾದರೂ ಅಮೌಂಟ್ ಇಸ್ಕೊಂಡಿಲ್ಲ, ಹಣ ಇಸ್ಕೊಂಡಿಲ್ಲ. ನಮ್ಮ ಉದ್ದೇಶ ಏನಂತಂದ್ರೆ 2025 ಒಳಗಡೆಯಾಗಿ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳು ಏನು ಒಂದು ಏಮನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು, ಆ ಒಂದು ದೃಷ್ಟಿಗೆ ನಮ್ಮ ಕೈಗೊಳ್ಳತಕ್ಕಂಥ ಒಂದು ಕೆಲಸ ನಮ್ಮದು. ಉಚಿತವಾಗಿ ನಾವು ಪ್ರೋಗ್ರಾಮ್ಸನ್ನು ಮಾಡಿಕೊಡ್ತೇವೆ, ಬಂದು ಕೂತ್ಕೊಂಡು ಕೇಳಿಸ್ಕೊಂಡು ನೀವು ಬೆನಿಫಿಟ್ ತೊಗೊಳ್ಳಿ ಅಷ್ಟು ಮಾತ್ರ ನಮ್ಮ ಸೈಡ್. ಇಲ್ಲ, ಯೂಶ್ವಲಾಗಿ ವ್ಯಾಕ್ಸಿನ್ಸ್ ಅಂದರೆ ಹೇಳ್ತಿರೋದು ಒಂದು ಲೈವ್ ವ್ಯಾಕ್ಸಿನ್ ಮತ್ತು ಇನ್ನೊಂದು ಯೂಶುವಲ್ ವ್ಯಾಕ್ಸಿನ್ ಅಂತ ಹೇಳಿ ಬರ್ತಾ ಇತ್ತು. ಮುಂದೆ ಯಾವ ರೀತಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಈಗ ಸಿಂಗಲ್ ವ್ಯಾಕ್ಸಿನಲ್ಲಿ ಏನಾಗುತ್ತೆ, ನಿಧಾನವಾಗಿ ವರ್ಕ್ ಆಗುತ್ತೆ ಬಟ್ ಸ್ಲೋ ಡೌನ್ ಬಿಡ್ಬೋದು. ಲೈವ್ ವ್ಯಾಕ್ಸಿನ್ಸ್ ಅಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ವರ್ಕ್ ಆಗುತ್ತೆ ಬಟ್ ಅದ್ರ ಡ್ಯುರೇಷನ್ ಆಫ್ ವರ್ಕಿಂಗ್ ಶಾರ್ಟ್ ಟೈಮ್ ಆ ರೀತಿ ಇರುತ್ತೆ, ಲಾಂಗ್ ಡ್ಯುರೇಷನ್ ಥರ. ಈಗ ಏನಾಗಿದೆ, ನಮ್ಮಲ್ಲಿ ಪೆಪ್ಟೈಡ್ ವ್ಯಾಕ್ಸಿನ್ಸ್ ಬರ್ತದೆ, ಲೈವ್ ವ್ಯಾಕ್ಸಿನ್ಸು ಮತ್ತು ಕಿಲೋಡ್ ವ್ಯಾಕ್ಸಿನ್ಸನ್ನು ಬಿಟ್ಟು ಇವಾಗ ಪೆಪ್ಟೈಡ್ ವ್ಯಾಕ್ಸಿನ್ಸ್ ನಮ್ಮ ದೇಹದ ಕೆಲವು ಪೆಪ್ಟೈಡ್ಸ್ಗಳನ್ನು ತಗೋ, ನಮ್ಮ ದೇಹಕ್ಕೆ ಮತ್ತೆ ಇಂಜೆಕ್ಟ್ ಮಾಡ್ತದೆ. ಹಿಂದೆ ವ್ಯಾಕ್ಸಿನ್ಸ್ ವೈರಸಸ್ಗಳನ್ನೇ ಡೆತ್ ಮಾಡಿ ಕಿಲ್ ಮಾಡಿ ಆ ವೈರಸಸ್ಗಳಿಗೆ ಸ್ವಲ್ಪ ಆ್ಯಂಟಿಜೆನಿಕ್ ಎಫೆಕ್ಟನ್ನು ಹಾಕಿ ನೆಗೆಟಿವ್ ಇಫೆಕ್ಟನ್ನು ದೇಹಕ್ಕೆ ಕೊಟ್ಬಿಟ್ಟು ಆ ವೈರಸ್ಗಳಿಗೆ ಅದನ್ನು ದೇಹಕ್ಕೆ ಕೊಡ್ತಾ ಇತ್ತು ವ್ಯಾಕ್ಸಿನ್ಸ್. ಈಗೇನಾಗ್ತದೆ, ಪೆಪ್ಟೈಡ್ಸ್ಗಳು ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದೇ ತೊಗೊಂಡು ನಮ್ಮ ದೇಹಕ್ಕೆ ಹಾಕೋದ್ರಿಂದ ದೇರ್ ಇಸ್ ನಾಟ್ ಈವನ್ ಎ ಸಿಂಗಲ್ ಸೈಡ್ ಎಫೆಕ್ಟ್. ಇವನ್ನ ಏನಾದರೂ ವ್ಯಾಕ್ಸಿನ್ ತೊಗೊಂಡು ತಲೆ ಸ್ವಲ್ಪ ಸಂತು ಅಂತಂದ್ರೂ ಕೂಡ ನೀವು ನೆಗ್ಲೆಕ್ಟೆಡ್ ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಅಂತ ಯಾವ ಕಾರಣ ಸಂಬಂಧ ಇಲ್ಲ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಕ್ಲಿನಿಕಲಿ ಒಂದು ಕಂಪ್ಲೀಟಾಗಿ ಒಂದು ವೆರಿಫಿಕೇಷನ್ ಆಗಿ ಮಾಡಿರ್ತಕ್ಕಂಥದ್ದು, ಕಂಪ್ಲೀಟ್ಲಿ ಟೆಸ್ಟಾಗಿ ಮಾರ್ಕೆಟಿಂಗ್ ಬಂದಿದೆ ಅಂತ ಹೇಳಿದ್ರೆ WHO ಅನುಮೋದನೆ ಕೊಟ್ಟಿದೆ ಅಂತಂದರೆ ನೀವು ಯಾವುದಕ್ಕೂ ಕೂಡ ಎದುರುಕೊಳ್ಳೋ ಅಗತ್ಯ ಇರಲ್ಲ. ಬಟ್ ರಿಸರ್ವೇಷನ್ ಇಸ್ ಇಂಪಾರ್ಟೆಂಟ್. ಹೇಗೆ ಬೇಕಾ ರೀತಿ ನಾವು ಇಟ್ಟು ಸನ್ಲೈಟಿಗೆ ಅಥವಾ ಫ್ರಿಡ್ಜ್ ಒಳಗೆ ಡೀಪ್ ಫ್ರೀಸ್ ಮಾಡೋದು ಅದನ್ನು ತೊಗೊಬಂದು ಡೈರೆಕ್ಟಾಗಿ ಇನ್ಫೆಕ್ಟ್ ಆಗಿ ಡೈರೆಕ್ಟಾಗಿ ಕೊಡೋದು, ಆ ರೀತಿ ಮಾಡಿದ್ರೆ ಸಮ್ ಸೈಡ್ ಎಫೆಕ್ಟ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದೇ ಹೊರತಾಗಿ ನಿಮಗೆ ಈ ವ್ಯಾಕ್ಸಿನ್ಸ್ಗಳು ಇದರ ಲೈವ್ ಆಗಿರಲಿ, ಆ ಕಿಲೋಡ್ ವ್ಯಾಕ್ಸಿನ್ ಆಗಿರಲಿ, ಅಥವಾ ಪೆಪ್ಟೈಡ್ ವ್ಯಾಕ್ಸಿನ್ಸ್ ಆಗಿರಲಿ, ನೀವು
ನಾರ್ಮಲ್ ಮತ್ತು ಒಂದು ಅಥೆಂಟಿಕ್ ಆದಂಥ ಒಂದು ನಿಮ್ಮ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಾಟಿ ಮನೆ ಸಿಗಲ್ ಸರ್ ಖಂಡಿತ ತಗೋಬೇಕು. ನಾವೇನು ಹೇಳ್ತೀವಿ ಅಟ್ಲೀಸ್ಟ್ ಒಂದು ಅಬೌವ್ ಏಯ್ಟ್ ಇಯರ್ಸ್ ಅಪ್ ಟು ಒಂದು 45-50 ಇಯರ್ಸ್ಗೂ ನೀವು ತಗೋಬೋದು, ಸಮಸ್ಯೆ ಇಲ್ಲ. ನೀವು ಇನ್ ಕೇಸ್ ಕ್ಯಾನ್ಸರ್ ಬಂದಿದ್ರು ಕೂಡ ತಗೊಳ್ಳಿ ಅಂತಲೇ ನಾವು ಹೇಳ್ತೇವೆ. ಕ್ಯಾನ್ಸರ್ ಬಂದಿದ್ರು ಕೂಡ ಅಟ್ಲೀಸ್ಟ್ ಅದನ್ನು ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ದಿನ ಲೈಫನ್ನು ಇಂಡ್ಯೂಸ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ದಿನ ಲೈಫ್ ಸ್ಪ್ಯಾನನ್ನು ಮುಂದಕ್ಕೆ ತಳ್ಳಿಬೋದು ಆ ವ್ಯಾಕ್ಸಿನ್ ಅಂತ. ನಾವು ಕಾಸ್ಟ್ ಒರಿಜಿನಲ್ ಕಾಸ್ಟ್ ಎಷ್ಟಾಗುತ್ತೆ? ಒರಿಜಿನಲ್ ಕಾಸ್ಟು ಎರಡಕ್ಕೂ ಕೂಡ ಸರ್ ನಿಯರ್ಲಿ 9000 ಪರ್ಸೆಂಟ್. ನೀವು ಈ ಕೆಲವು ಸಂಘ ಸಂಸ್ಥೆಗಳು ಯಾವ ರೀತಿ ನಿಮಗೆ ಈಗ ಪೋಲಿಯೋವನ್ನು ಕಂಪ್ಲೀಟ್ಲಿಯಾಗಿ 1 ರೂಪಾಯಿ ನಿಲ್ಲಿಸ್ಕೊಳ್ದೆ ಕಂಪ್ಲೀಟ್ಲಿಯಾಗಿ ರೋಟ್ರಿ ಅವರು ನಿಮಗೆ ಫ್ರೀಯಾಗಿ ಕೊಡಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ವರ್ಲ್ಡ್ ಇಡೀ ವಿಶ್ವಕ್ಕೆ 1 ರೂಪಾಯಿ ನಿಲ್ಲಿಸ್ಕೊಳ್ದೆ ಫ್ರೀಯಾಗಿ ಅವ್ರ ಫಂಡಿಂದ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೆಲವು ಸಂಘ ಸಂಸ್ಥೆಗಳು ನಿಮಗೆ ಕಡಿಮೆ ರೇಟನ್ನು ಕೊಡ್ತಾ ಇದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ವಸ್ಥ ಭಾರತ ಅಭಿಯಾನ ಕೆಲವೇ ಪವರ್ ಸಂಬಂಧದೊಂದಿಗೆ ಫ್ರೀ ಟೈಮಲ್ಲಿ ನೀವು ಈ ಥರ ನೀವು ಯುಟಿಲೈಸ್ ಮಾಡ್ಕೋಬಹುದು. ನೀವೇ ಸಪ್ರೇಟ್ ನೀವು ತೊಗೊಳ್ತೀರ ಅಂತಂದರೆ ನಿಯರ್ಲಿ 9000 ಮಿನಿಮಮ್ ಬಸ್ಸು. ಅದು ತೊಗೋಬೇಕು ಅಂತ ಇಷ್ಟಪಡೋರು ಹೇಗೆ ಕಾಂಟ್ಯಾಕ್ಟ್ ಮಾಡುತ್ತೆ ಸರ್? ಈ ರೀತಿ ಒಂದು ನಾವು ಏನು ಕಾರ್ಯಾಗಾರಗಳನ್ನು ಮಾಡ್ತೀವೋ ಆ ಕಾರ್ಯಾಗಾರಗಳ ಮೂಲಕ ನೀವು ನಾವು ನಮ್ಮದೇ ಆದಂಥ ಒಂದು ಗುರುತಿರ್ತದೆ. ನಿಮಗೇನಾದರೂ ನಿಮಗೆ ಯಾವ ರೀತಿ ನೀವು ಒಂದು ಈ ಪೋಲಿಯೋ ಡ್ರಾಪ್ಸನ್ನು ಹಾಕಿಸ್ತಾ ಇದ್ದೋ ಅದೇ ರೀತಿಯನ್ನೇ ನಿಮ್ಮ ಜಾಗಕ್ಕೆ ಬಂದು ನಾವು ಒಂದಿನ ಒಂದು ಕಾರ್ಯಾಗಾರಗಳನ್ನು ಹಿಂದೆ ಕರೆಸ್ಬೋದು. ಯಾರಿಗೆ ಇಚ್ಛೆ ಪಡ್ತಾರೋ ಅಂತ ಬಂದವರಿಗೆ ಹೆಲ್ತ್ ಚೆಕಪ್ ಮಾಡಿ ಅವ್ರಿಗೆ ನಾವೇ ಇಂಗ್ಲೀಷ್ ಮಾಡ್ತೇವೆ. ಬಟ್ ಅಟ್ಲಿ ಅದಕ್ಕೆ ಅಂತಲೇ ಕೆಲವು ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡ್ತೀವಿ. ಆ ಕ್ಯಾಂಪ್ಗಳ ಟೈಮ್ ಆಧುನೀಕರಣ ಈ ಕ್ಯಾನ್ಸರ್ಗೆ ಒಂದು ಮೂಲ ಕಾರಣ ಆಗಿದೆ. ಮತ್ತು ರೈತರ ವ್ಯಾಪಾರ ಮಾಡೋದನ್ನು ಆಧುನೀಕರಣದಿಂದ ಆಗ್ತಿರೋ ದುಷ್ಪರಿಣಾಮಗಳನ್ನ ತಡೆಗಟ್ಟೋದು ಏನಾದರೂ ಪ್ರತಿಯೊಂದು ಸಾಧ್ಯ ಇದೆ, ಪ್ರಪಂಚದಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಇಫ್ ಯು ಥಿಂಕ್ ನಥಿಂಗ್ ಈಸ್ ಇಂಪಾಸಿಬಲ್. ನಾವು ಯಾವುದು ಯಾವಾಗಲೂ ಎಲ್ಲದೂ ಸಾಧ್ಯ ಅನ್ಕೋತೀವೋ ಆಗ ಯಾವುದು ಸಾಧ್ಯ ಅಲ್ಲ ಅಂತ ಅನ್ಸುತ್ತೆ. ಆಗ ನಾವೇನು ಮಾಡಬೇಕು, ನಮ್ಮ ಪ್ರಪಂಚ ಏನಾಗಿದೆ ಅಂತ ಹೇಳ್ತೇವೆ. ಈಗ ನೋಡಿ, ನಾವೀಗ ನಮ್ಮ ಮಕ್ಕಳೇನಾಗಿದೆ, ಮನೆಯಲ್ಲಿ ಇರ್ತಕ್ಕಂಥ ಊಟ ತಿಂಡಿ ಅನ್ನ ಮುದ್ದೆ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ, ಪಿಜ್ಜಾ ಬರ್ಗರ್ ಬೇಕು ಅಂತ ಹೇಳ್ತಾರೆ, KFC ಬೇಕು ಅಂತ ಹೇಳ್ತಾರೆ. ಅದನ್ನೇ ನೀವು ನೋಡಿ, ನಮ್ಮ ಹಿಂದೆ ನಮ್ಮ ಪೂರ್ವಜರಲ್ಲಿ ಅಥವಾ ನಮ್ಮ ತಂದೆ ತಾಯಿ ಇದ್ದಂಥ ಟೈಮಲ್ಲಿ ಉಡುಪಿ ಕ್ಯಾಂಟೀನ್ ಅಂದರೆ ಉಳ್ಕೊಂಡೋಗ್ತಿದ್ದೆ. ಇವತ್ತು ನಮ್ಮ ಉಡುಪಿ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದೆ. ಅದೇ ನೀವು ಬೇರೆ ದೇಶಗಳಿಗೆ ಹೋದರೆ ನಿಮಗೆ ಅದು ಉಡುಪಿ ಕ್ಯಾಂಟೀನ್ ಕೆಲಸ ಇರ್ತದೆ. ಕಾರಣ ಏನು ಅಂತಂದರೆ, ಬೇರೆ ರಾಷ್ಟ್ರಗಳು ನಮ್ಮ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಉಡುಪಿ ಕ್ಯಾಂಟೀನ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ, ನಮ್ಮ ಶೆಟ್ರುಗಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಒಳ್ಳೊಳ್ಳೆ ಭಟ್ರುಗಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅಲ್ಲಿಂದ ಇಲ್ಲಿಗೆ ಚೈನೀಸ್ ಫಾಸ್ಟ್ ಫುಡ್ ಬರ್ತದೆ, ಅಮೆರಿಕನ್ ಫಾಸ್ಟ್ ಫುಡ್ ಇಲ್ಲಿಗೆ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ನಿಮಗೆ ನಮಗೇನು ಬೇಕು, ಟೇಸ್ಟ್ ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಗೋಬಿಗೆ ಟೇಸ್ಟ್ ಬೇಕು ಅಂತೇಳಿ ಒಂದು ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡ್ಕೊಳ್ತೀವಿ, ಲೈಕ್ ಅಕ್ಕಿ ಇದ್ದಾಗೆ ಅಜಿನೋಮೊಟೊ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ಕ್ಲಾಸ್ 1 ಕಾರ್ಸಿನೋಜಿನ್, ನಂಬರ್ 1 ಕ್ಯಾನ್ಸರ್ ಕಾರಕ ಅಂತ ಕರಿತಾರೆ. ಬಟ್ ಸ್ಟಿಲ್ ಅದನ್ನು ರೋಡಲ್ಲಿ ಬೇಕಾದಂಗೆ ಬೌಲಲ್ಲಿ ಕೂತ್ಕೊಂಡು ಎಷ್ಟು ಟೆಸ್ಟ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ತಾರೆ, ತಿಂತಾರೆ, ಕಲರಿಂಗ್ ಏಜೆಂಟ್ಸ್ ಆ್ಯಡ್ ಮಾಡ್ತಾರೆ. ಸೊ ಇದು ತುಂಬ ರೀತಿ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ. ಸೊ ಅದೆಲ್ಲದೂ ಕೂಡ ದೇಹದ ಮೇಲೆ ಇಂಪ್ಯಾಕ್ಟ್ ಆಗೇ ಇರುತ್ತೆ. ಸೊ ಡೆಫಿನೆಟ್ಲಿ ಕ್ಯಾನ್ಸರೇ ಆಗಬೇಕು ಅಂತಿಲ್ಲ, ಬೇರೆ ಏನೋ ಒಂದು ದೊಡ್ಡ ದೇಹಕ್ಕೆ ಸಮಸ್ಯೆನ ತಂದೊಡ್ಡು ಅಂತ ಸಮಸ್ಯೆ ಖಂಡಿತ ಆಗಿ ಬಂದೇ ಬರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕು, ನಮ್ಮ ಮನೆಯಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ನಮ್ಮ ಸಂಸ್ಕೃತಿ ನಮ್ಮ ತನ ಅಂತಕ್ಕಂಥ ನಮ್ಮ ಒಂದು ವಿಚಾರಧಾರೆಗಳಿಗೆ ಅನುಗುಣವಾಗಿದ್ದರೆ ಡೆಫಿನೆಟ್ಲಿ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಗಳಿಗಿಂತ ನಮ್ಮ ರಾಷ್ಟ್ರದ ಸಂಸ್ಕೃತಿ ಯಾವುದಕ್ಕೂ ಕೂಡ ಕೊಡ್ತಾ ಇದೆ. ಖಂಡಿತವಾಗಿಯೂ ಕೂಡ ಎಲ್ಲರನ್ನೂ ತೊಡಗಿಸ್ಕೊಂಡು ಬಟ್ ನಾವು ಮನಸ್ಸು ನಮ್ಮ ಪ್ರಧಾನಿಗಳು ಯಾವಾಗಲೂ ಹೆಮ್ಮೆ ಯುವ ಭಾರತ ಅಂತ ಹೇಳ್ತಾರೆ, ಯಾಕೆಂದರೆ ನಮ್ಮ ದೇಶ ಅದು ಮೋಸ್ಟ್ ಎಂಗೇಜ್ ನೇಷನ್ ಇರೋದು. ಸೊ ಅದು ತಕ್ಕಾಗಿ ನಮ್ಮ ಯುವಜನರು ಕೂಡ ಅದು ಕೈ ಜೋಡಿಸ್ಬೋದು. ಡೆಫಿನೆಟ್ಲಿ ಈ ಕ್ಯಾನ್ಸರ್ ಜೊತೆಗೆ HIVನ್ನೂ ಕೂಡ ನಾವು ತಡೆಗಟ್ಬೋದು. ಪ್ರತಿಯೊಂದು ಕಾಯಿಲೆಗಳನ್ನು ತಡೆಗಟ್ಟುವ ಕೆಪಾಸಿಟಿ ನಮ್ಮಲ್ಲಿದೆ, ಆದರೆ ಅದು ಏಕಾಗ್ರತೆ. ಸರ್, ಕ್ಯಾನ್ಸರ್ ವ್ಯಾಕ್ಸಿನ್ ಮತ್ತು ಕ್ಯಾನ್ಸರ್ ಬಗ್ಗೆ ಎಲ್ಲ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV. ಇದು ಜನಪರ ಧ್ವನಿ.